ಆರ್ಡರ್ ಆರ್ಡರ್. ಐ ಆಮ್ ಸಾರಿ ಯುವರ್ ಆನರ್, ಆದ್ರೆ ನಿಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನ್ನ ಕಂಡು ಬೆಚ್ಚಿಬಿದ್ದ ನೋಡಿ ನಗು ಬಂತು. ಮಿಸ್ಟರ್ ಅಜಯ್, ಇದು ಫಿಶ್ ಮಾರ್ಕೆಟ್ ಅಲ್ಲ, ನ್ಯಾಯ ಅನ್ಯಾಯನ ತೀರ್ಮಾನ ಮಾಡು ನ್ಯಾಯಾಲಯ. ನೀವು ನ್ಯಾಯ ಅನ್ಯಾಯನ ತೀರ್ಮಾನ ಮಾಡ್ತೀರಾ? ಅದರ ಅರ್ಥ ಆದ್ರೂ ಗೊತ್ತಿದೆಯಾ ನಿಮ್ಗೆ? ಆನರ್, ಕೋರ್ಟಿನ ಕಟ್ಟುಕಟ್ಟಳೆಗಳನ್ನೇ ಧಿಕ್ಕರಿಸಿ ನಾಲ್ಗೆಯನ್ನ ಹದ್ದು ಮೀರಿಸ್ತಾ ಇರೋ ಈ ಅಜಯ್, ನೂರಾರು ಕೊಲೆಗಳನ್ನು ಮಾಡಿರೋ ರಾಕ್ಷಸ, ಇಂತಹ ಅಪರಾಧಿಗೆ ಕೋರ್ಟ್ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನೇ ವಿಧಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಠಿಣ ಶಿಕ್ಷೆ? ಪ್ರಾಣನ ತೆಗೆಯೋದಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸೋಕೆ ನಿಮ್ಮಿಂದ ಸಾಧ್ಯನ? ನಿಮ್ ಪರವಾಗಿ ವಾದಿಸೋದಕ್ಕೆ ಯಾರಾದ್ರೂ ಲಾಯರ್ ಇದ? ತಪ್ಪು ಮಾಡಿಲ್ಲ ಅಂತ ವಾದಿಸೋದಕ್ಕಾದ್ರೆ ಲಾಯರ್ ಬೇಕು. ಹಾಗಾದ್ರೆ ನಿನ್ ಮೇಲೆ ಹೊರಿಸ್ತಿರೋ ಆರೋಪ ಸತ್ಯ ಅಂತ ಒಪ್ಕೋತಿದ್ಯೇನು? ನಾನೊಬ್ಬ ಅಪರಾಧಿ ಅಂತ ಎಲ್ರಿಗೂ ಗೊತ್ತು, ಆದ್ರೆ ಯಾಕೆ ಅಪರಾಧಿ ಆದ ಅನ್ನೋ ಕಾರಣ ಮಾತ್ರ ಯಾರಿಗೂ ಗೊತ್ತಿಲ್ಲ. ಡು ಯು ನೋ ಯುವರ್ ಆನರ್, ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದೆ. ನ್ಯಾಯ ಧರ್ಮ ಅಂತ ಕಾಪಾಡೋಕೆ ಹೋಗಿ ನನ್ನ ಜೀವನಾನೇ ನರ್ಕ ಮಾಡಿಕೊಂಡೆ. ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿರೋ ಅವಿವೇಕಿ ನಾನು. ಯುವರ್ ಆನರ್, ನಿಮ್ಮ ದೇವಾಲಯದಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಳಿದ್ದೆ ನ್ಯಾಯ ಆಗಿರುವಾಗ ನಿರಪರಾಧಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯನಾ? ನ್ಯಾಯ ಅನ್ಯಾಯ ತರ್ಕ ಮಾಡುವ ಮೇಧಾವಿ ಆದ್ಮೇಲೆ ನೀನಿಂಥ ಹತ್ಯಾಕಾಂಡ ಮಾಡಿ ರಕ್ತದ ಕೋಡಿನೇ ಹರಿಸಿದ್ದಕ್ಕೆ ಕಾರಣ ಏನು? ಹೇಳ್ತೀನಿ ಯುವರ್ ಆನರ್, ಹೇಳ್ತೀನಿ. ಹಾಲು ನಿದ್ದೆ ಮಾಡ್ತಿದ್ದೀರಾ? ಏನ್ರಿ ಇದು, ಇವತ್ತು ಹಾಲು ಜೇನು ಸೇರುವಂತಹ ಮೊದಲನೇ ರಾತ್ರಿ, ಸ್ವಲ್ಪನೂ ರಸಿಕತೆ ಇಲ್ಲದೆ ನಿದ್ದೆ ಮಾಡ್ತಿದ್ದೀರಲ್ಲ, ಹೇಳ್ರಿ. ಇವತ್ ಮಲಗಿದ್ರೆ ಆಮೇಲೆ ಜೀವನ ಎಲ್ಲ ಮಲಗಿ ಏರ್ಬೇಕಾಗತ್ತೆ. ನಿನ್ನ ಒಂದಿಷ್ಟು ಗೋಲು ಕೊಡ ಅಂತ ಹಾಗೆ ಮಾಡಿದೆ. ನಾನು ಹಾಗೆ ಅನ್ಕೊಂಡೆ, ಶೃಂಗಾರ ಕವಿಗಳು ಸದ್ದಿಲ್ಲದೆ ಮಲಗಿಬಿಟ್ಟಿದಾರಲ್ಲ ಅಂತ. ಏನ್ರಿ, ನಮ್ಮಿಬ್ಬರು ಸ್ನೇಹ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ. ಲವ್ ಆಗಿ? 1.5 ವರ್ಷ. ಏನ್ ಪ್ರಯೋಜನ, ಅಷ್ಟು ದಿವಸ ಆಯ್ತು. ಒಂದಾದ್ರೂ ಕೊಟ್ಟಿದ್ಯಾ? ಬಡ್ಡಿ ಎಲ್ಲ ಸೇರಿಸ್ಕೊಡ್ಬೇಕು. ಮದುವೆ ಮುಂಚೆ ಹಾಗಂದಿರ್ಬಹುದು, ಈಗ್ಲೂ ಹಾಗಂತೀನ? ಏನಾಯ್ತ್ರಿ? ಮೂರ್ಛೆ ಬರ್ತಿದೆ. ನೀನ್ ಒಂದು ಮುದ್ದಲ್ಲಿ ಇಷ್ಟು ಮತ್ತಿದೆಯಲ್ಲ, ಇನ್ನು ಇನ್ಸ್ಪೆಕ್ಟರ್ ಮೋಹನ್ ಯಾರ್? ಹಾಗ ಓಕೆ, ಈಗ ಹೊಟ್ಟೆ. ಯಾರು ಫೋನ್? ನಾನು ಒಪ್ಕೊಂಡಿರೋ ಕೇಸ್ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆಯಂತೆ, ಕೂಡಲೇ ಅಟೆಂಡ್ ಮಾಡಿ ಅಂತ ನಮ್ಮ ಸಿಐಡಿ ಫೋನ್. ಇಂಥ ಸಮಯದಲ್ಲೂ ಡ್ಯೂಟಿನಾ? ಬರ್ತಿ, ನಮ್ಮ ಡ್ಯೂಟಿಗೆ ಸಮಯ ಅನ್ನೋದೇ ಇಲ್ಲ. ಈಗಲೇ ಹೋಗ್ಬೇಕಾ? ಮತ್ತೆ ಕೈ ಹಿಡಿದ ಹೆಂಡತಿಗಿಂತಲೂ ನಿಮಗೆ ಡ್ಯೂಟಿನೇ ಮುಖ್ಯ ಅಲ್ಲ? ಗದ್ದಿ, ಈ ಕೇಸ್ ನಾನು ಏನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇಂದ ನಿಮ್ ಗಂಡನ್ಗೆ ಎಂತ ಗೌರವ ಸಿಗತ್ತೆ ಗೊತ್ತಾ? ಹೇಗ್ ಬಂದ್ಬಿಡ್ತೀನಿ, ಮಲ್ಕೊಂಡು ಕನಸು ಕಾಣ್ತಾ ಇರೋ ಬರ್ತೀನಿ. Thank you.
ಚಳಿಯಲು ತಡೆಯಲು ಈಗ ಮೋಹನ್. ದೇಶ ಬದಲಿಯಾದ ಮಾತ್ರಕ್ಕೆ ಮನುಷ್ಯ ಬದಲಿ ಆಗ್ತಾನೆ ಪಾತಮ್ಮ. ನೀನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ರೆ ನಾವು ನಿನಗಿಂತಲೂ ಬುದ್ಧಿವಂತರು. ಥ್ಯಾಂಕ್ ಯು ಮಿಸ್ ರೀಟಾ. ವೆಲ್ಕಮ್. ಹಾ ಮೋಹನ್, ಇವತ್ತು ನಿನ್ ಫಸ್ಟ್ ನೈಟ್ ಅಲ್ವಾ? ಪೊಲೀಸ್ ಅವರಿಗೆ ಪರ್ಸನಲ್ ಲೈಫ್ಗಿಂತ ಡ್ಯೂಟಿನೇ ಮುಖ್ಯ. ಅಲ್ಲಿಗೆ ನಾನು ಬಂದಿರೋ ಕಾರಣ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಗೊತ್ತು. ಆದ್ರೆ ನೋಡು, ಬೇರೆಯವ್ರ ಮುಂದೆ ನಮ್ಮ ಬಿಸ್ನೆಸ್ ಮಾತಾಡೋದು ಬ್ಯಾಡ. ಇದು ವಜ್ರದ ಕೋಟೆ ಇನ್ಸ್ಪೆಕ್ಟರ್ ಮೋಹನ್. ಇಲ್ಲಿ ಒಳಗೆ ಬರೋದಕ್ಕೆ ದಾರಿ ಇದೆಯೇ ಹೊರತು ಹೊರಗೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಮೊದಲನೇ ರಾತ್ರಿ ಸುಖ ಅನುಭವಿಸೋದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಯಾಕ್ರೆ ಒಳ್ಳೆ ಮಳೆಗಾಲದ ಕಪ್ಪೆಗಳ ತರ ಒಟ್ಟುಗುಡ್ತಾ ಇದ್ದೀರಾ? ಸಾಹೇಬರಿಗೂ ಸ್ವಲ್ಪ ಮಾತಾಡಕ್ ಬಿಡ್ರಯ್ಯ. ಫೈನಾನ್ಸ್ ಮಿನಿಸ್ಟರ್ ಕೃಷ್ಣರಾಜ್ ಅವ್ರನ್ನ ಕಿಡ್ನಾ ಮಾಡಿದ್ದು ನೀವೇ ತಾನೆ? ಓ, ಆ ವಿಷಯಕ್ಕೆ ಬಂದಿದ್ದೀರಾ? ಈ ಚಿದಂಬರ ರಹಸ್ಯನ ನಿಮ್ಗೆ ಯಾರು ಹೇಳಿದ್ರು? ಅವ್ರನ್ನ ಕಾರಲ್ಲಿ ಇಲ್ಲಿ ಕರ್ಕೊಂಬಂದಿದ್ನ ನಮ್ಮ ಸಿಐಡಿ ನೋಡಿದ್ದಾರೆ. ನಿಮ್ಮ ಸಿಐಡಿ ಇವರೇ ತಾನೆ? ಪಾಪ, ಅವರ ಆಯಸ್ಸು ಮುಗಿದೋಯ್ತಂತೆ, ಅದಕ್ಕೆ ಕಳಿಸ್ಬಿಟ್ವಿ. ನೀವು ಮನುಷ್ಯ ಅಲ್ಲ ಸತ್ಯವಾಗಲು. ಮಿಸ್ಟರ್ ಮೋಹನ್, ನಿಮ್ ಫೈನಾನ್ಸ್ ಮಿನಿಸ್ಟರ್ ನೋಡ್ಬೇಕಾ? ನನ್ ಜೊತೆ ಬನ್ನಿ ಪ್ಲೀಸ್.
ನಾನು ಇನ್ಸ್ಪೆಕ್ಟರ್ ಮೋಹನ್ ಅಂತ, ನಿಮ್ಮನ್ನು ಬಿಡಿಸ್ಕೊಂಡು ಹೋಗಿ ಬಂದಿದ್ದೀನಿ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ದಿವಸ ಆ ಕೆಲಸ ಸಾಧ್ಯ ಆಗಬಹುದು. ಇವ್ರನ್ನ ಯಾಕೆ ಇಲ್ಲಿಗೆ ಇಳ್ಕೊಂಡು ಬಂದು ಟಾರ್ಚರ್ ಮಾಡ್ತಾ? ನಮ್ಮ ರಾಜ್ಯದ ಬೊಕ್ಸ್ದಲ್ಲಿ ನಮ್ಮ ಖೋಟಾ ನೋಟನ್ನು ಬೆರೆಸಿ ಚಲಾವಣೆ ಮಾಡಿ ಅಂತ ಕೇಳ್ಕೊಂಡ್ವಿ. 50% ಪಾರ್ಟ್ನರ್ಶಿಪ್ ಕೊಡ್ತೀವಿ ಅಂತಾನು ಹೇಳಿದ್ವಿ. ಅದಕ್ಕೆ ಈ ಸರ್ಕಾರದ ನಿಯತ್ತಿನ ನಾಯಿ ಒಪ್ಪಿಕೊಳ್ಳಿಲ್ಲ. ಹೊರಗಡೆ ಇದ್ರೆ ನಮ್ಮ ಬಣ್ಣ ಬಯಲಾಗುತ್ತೆ ಅಂತ ಇಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಬಿಟ್ಟಿದ್ದೀವಿ. ನೀವು ಮಾಡ್ತಿರೋ ದೇಶದ್ರೋಹಕ್ಕೆ ಏನ್ ಶಿಕ್ಷೆ ಅಂತ ಗೊತ್ತಿದ್ಯಾ? ನಮಗ್ ಶಿಕ್ಷೆ ಕೊಡೋ ಕೋರ್ಟನ್ನೇ ಇನ್ನೂ ಯಾರು ಕಟ್ಟಿಲ್ವಲ್ಲಪ್ಪ. ನಿನಗೊಂದು ಆಶ್ಚರ್ಯವಾದ ವಿಷಯನ ತೋರಿಸ್ತೀವಿ, ಬಾ ಬಾ. ಇವರೆಲ್ಲ ನಮ್ಮ ಆತ್ಮೀಯ ವೈರಿಗಳು, ನಮ್ಮ ಸರ್ವನಾಶಕ್ಕೆ ಪ್ರಯತ್ನಪಟ್ಟ ಮಹಾನುಭಾವರು. ಕಡೆಗೆ ಇವರು ಶವ ಸಂಸ್ಕಾರ ಮಾಡೋದಕ್ಕೆ ಒಂದು ಮೂಳೆ ಸಹಿತ ಕೊಡ್ಲಿಲ್ಲ. ನಮ್ ಗೆಸ್ಟ್ ಆಗಿರ್ಲಿ ಅಂತ ಇಲ್ಲಿ ಇಟ್ಕೊಂಡಿದ್ವಿ. ನಮ್ ದಾರಿ ಗಡ್ಡ ಬಂದವ್ರಿಗೆ ಇದೇ ಗತಿ. ಹೋಗ್ಬಿಟ್ನಲ್ಲ, ಏನ್ ಜಗತ್ತಪ್ಪ ಇದು? ಇವತ್ತೇ ಮದುವೆ, ಇವತ್ತೇ ಸಾವು. ದೇವರೇ, ಏನಪ್ಪ ನಿನ್ ಲೀಲೆ? ವಿಧಿನ ಯಾರು ತಪ್ಸಕ್ಕಾಗಲ್ಲ. ಈ ಹೆಣಾನು ಇದ್ರ ಜೊತೆಗೆ ನೇತ ಹಾಕಿಬಿಡೋನೇನು? ಬ್ಯಾಡ್ರಯ್ಯ, ಆಸೆ ತುಂಬಿದ ಹೆಣಗಳನ್ನ ಇಟ್ಕೊಂಡ್ರೆ ದೆವ್ವ ಕಾಡ್ತಾರಂತೆ. ಇವನ ಆತ್ಮಕ್ಕೆ ಶಾಂತಿ ಸಿಗೋ ತರಹ ಆನಂದವಾಗಿ ಸಂಸ್ಕಾರ ಮಾಡೋಣ. ಸೌದಾನ
ದೇಶ ಶಾಂತಿನೇ ಹಾಳು ಮಾಡಿ ಕಾನೂನು ಕಾಪಾಡೋ ಅಧಿಕಾರಿಗಳನ್ನೇ ಕೊಲೆ ಮಾಡ್ತಿರೋ ಅಮಾನುಷರ ಅಂತ್ಯ ಯಾವಾಗ? ಅಜಯ್, ಆ ಪಾಪೆಗಳ ಗುಂಪನ್ನ ನೀನ್ ನೋಡಿದ್ಯಾ? ಇಲ್ಲ ಸರ್, ಕತ್ಲೆಲ್ಲ ಅವ್ರ ಮುಖ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ಆದ್ರೆ ಇನ್ಸ್ಪೆಕ್ಟರ್ ಮೋಹನ್ನ ಸಜೀವವಾಗಿ ದಹನ ಮಾಡಿದ ದೃಶ್ಯನ ನನ್ನಿಂದ ಮರೆಯಕ್ಕೆ ಆಗ್ತಾ ಇಲ್ಲ ಸರ್. ಈ ಕೇಸ್ ನನ್ಗೆ ಒಪ್ಪಿಸಿ ಸರ್. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಅಪಿಶಾಚಿಗಳನ್ನ ತಂದು ನಿಮ್ ಮುಂದೆ ನಿಲ್ಲಿಸ್ತೇನೆ. ಈ ಕೇಸ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಆ ದೇಶ ದ್ರೋಹಿಗಳನ್ನ ಹಿಡಿತೀನಿ ಅಂತ ಹೋದವರು ಮತ್ತೆ ಯಾರು ಹಿಂದಿರುಗ ಬರಲೇ ಇಲ್ಲ. ಈ ಕೇಸ್ ಅಲ್ಲಿ ಗೆದ್ದೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಪ್ಲೀಸ್ ಬಿಲೀವ್ ಮೀ. ಆಲ್ ರೈಟ್, ಕ್ಯಾರಿ ಆನ್, ಬೆಸ್ಟ್ ಆಫ್ ಲಕ್. ನಾನು ಇನ್ಸ್ಪೆಕ್ಟರ್ ಅಜಯ್, ಮೋಹನ್ ಸ್ನೇಹಿತ. ಮೋಹನ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಿದು? ಮೋಹನ್ ಮನೆಯಿಂದ ಹೋದಾಗ ಎಷ್ಟೊತ್ತಾಗಿತ್ತು? ನಿಮ್ಮನ್ನ ಈ ಸ್ಥಿತಿಗೆ ತಂದವ್ರನ್ನ ಹಿಡಿಯೋಕ್ಕೆ ಹೇಳಿದ್ರೆ ನನಗೆ ಮತ್ತೆ ಮುತ್ತೈದೆ ಬಗ್ಗೆ ಸಿಗುತ್ತಾ? ನನ್ನ ಮೋಹನ್ ಮತ್ತೆ ಜೀವಂತವಾಗಿ ಬರ್ತಾರಾ? ಆಗಲ್ಲ. ನಿಮ್ಗೆ ಬಂದ ಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು. ಅದಕ್ಕೆ ಅದರಿಂದ ನನಗೇನು ಲಾಭ? ಹೊಟ್ಟೋಗಿಲ್ಲಿಂದ ಆಗಲ್ಲ. ನನ್ನ ಮಾತು ಕೇಳಿ. ಹಾ, ಮೋಹನನ್ ಒಂದು ಮಾತು ಕೇಳಿದ್ದಕ್ಕೇನೆ ನನ್ನ ಜೀವನ ಪರ್ಯಂತ ಕಣ್ಣೀರ್ ಸುರಿಸೋ ಹಾಗಾಯ್ತು. ಕರ್ತವ್ಯ ಕರ್ತವ್ಯ ಅಂತ ನನ್ನ ಬಾಳ್ನೇ ಕತ್ಲೆ ಮಾಡಿಬಿಟ್ರು. ನೀನ್ ಯಾರಿಗೋಸ್ಕರ ಈ ಕೆಲಸ ಮಾಡ್ತಿದ್ಯಾ? ನಿನ್ನೇ ನಂಬ್ಕೊಂಡಿರೋ ಅಪ್ಪ ಅಮ್ಮ ಅಣ್ಣ ತಂಗಿ ಇವ್ರನ್ನ ಅನಾಥರನ್ನ ಮಾಡೋದಕ್ಕ? ನಿನ್ ಹೆಂಡತಿ ತಾಳಿನ ನೀನೇ ಕೈಯಾರ ಕಿತ್ತಾಡ್ತಿದ್ಯಲ್ಲ. ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಇವ್ರುಗಳೆಲ್ಲ ಕರ್ತವ್ಯ ಕರ್ತವ್ಯ ಅಂತ ನಮ್ಮೂ ಕತ್ತಿದ್ದಾರೆ. ಈ ಬಟ್ಟೆ ಬೇಡಬೇಕು, ಈ ಬಟ್ಟೆ ಕೊಟ್ಟು ಬಿಡಮ್ಮ. ಈ ಬಟ್ಟೆ ಈ ಬಟ್ಟೆ ಹಾಕೊಂಡು ನನ್ನ ಮುಂದೆ ಬೇಡ, ಹೊಟ್ಟೋಗಿಲ್ಲಿಂದ ಹೊಟ್ಟೋಗ್. ಕರ್ತವ್ಯ ಅಂತೆ ಕರ್ತವ್ಯ ಅಮ್ಮ. ಅಜಯ್ಸ್ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್. ಈ ವಾಚ್ ಬಗ್ಗೆ ನನ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ಬಹಳ ಕಾಸ್ಟ್ಲಿ ಅಂತೀರಿ. ಇದ್ರ ಏನ್ ಈ ವಾಚ್ ಸ್ಪೆಷಾಲಿಟಿ ಅಂತ ಹೇಳ್ತೀರಾ? ಅದು ಗೋಲ್ಡ್ ಕೇಸ್ ಸರ್. ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು. ಓ, ಆಯ್ತು. ಈ ಆರ್ಡರ್ ಎಲ್ಲೆಲ್ಲಿ ಕೊಡ್ಬೋದು? ಅದಕ್ಕೆ ಸರ್ಟಿಫೈಡ್ ಅಂಗಡಿಗಳು ಇದಾವೆ ಸರ್. ನೋಡಿ, ಯಾವುದಕ್ಕೂ ಅಲ್ಲಿ ನಾಳೆ ತರಿಸಿಡಿ, ನಾನು ಬಂದು ಅದನ್ನು ಕಲೆಕ್ಟ್ ಮಾಡಿ. ಆಯ್ತು. ಹಾಂ.
ಶೂರಯ್ಯ ಏನ್ರಿ ಅದು ಗುಂಪು? ನೀ ವೀರಯ್ಯ, ನಾನ್ ಸೇರ್ಸಿಲ್ಲ ಗುಂಪುನ, ನನ್ ಕೇಳ್ತಿರಲ್ಲ. ಹೆಣ್ಣಿನ ಕೂತ್ ಕೇಳಿದ್ರೆ ನನ್ನ ಎದೆ ಮಾಡ್ತಾನೆ. ಕಾಪಾಡಿ ಕಾಪಾಡಿ ಬಲವಂತ. ಪಬ್ಲಿಕ್ ಏನ್ರಿ ಇವನ ಸುಳಿ ತೊಳಿತಾ ಇದ್ದೀರಾ? ಇವ್ ನಿಮ್ ಮಾಮನಿಗೆ ರಾಕಿನ ಗೊತ್ತಿಲ್ಲ ಸರ್, ತಪ್ಪಾಯ್ತು. ತಗೊಳ್ಳಿ ಸರ್ ನಿಮ್ ಪರ್ಸು, ನಾನ್ ಬರ್ತೀನಿ. ಇದೊಂದು ತಪ್ಪ ಸಾರಿ ಮಾಡ್ಬಿಡಿ ಸರ್. ಕರ್ಕೊಂಡು ಸಾರು ಇಲ್ಲ, ಕೀರು ಇಲ್ಲ. ಈ ಶೂರು ವೀರು ಕೈ ಸಿಕ್ಕಿದ್ಮೇಲೆ ಇನ್ನೆಲ್ಲಿ ಸಾರು? ನಿಮ್ಮಿಬ್ರಿಗೂ 500 ರೂಪಾಯಿ ಕೊಡ್ತೀನಿ, ಬಿಟ್ಬಿಡ್ತೀರಾ? ನಮಗ್ ಲಂಚ ಕೊಡಕ್ ಬರ್ತೀಯ? ಕೈ ಕದ್ರೆ ಸಾಕ್ಬಿಡ್ತೀನಿ ನೋಡು. ಹೇಳ ತಿಳ್ಕೊಂಡಿದ್ಯಾ? ನಾವಾಗ ಏನಾದ್ರೂ ಈ ಕೇಸ್ ಹಿಡಿದಿದ್ರೆ ಏನೋ ಹೆಣ್ಣುಮಗಳು ಅಂತ ಕಳಿಸಿ ಹೇಳ್ಕೊಡ್ಬೋದಾಗಿತ್ತು. ಇದೊಂದು ಸಾಹೇಬರು ಹೇಳಿದ್ರ ಕೇಸ್. ನೋ ಕನ್ಫ್ಯೂಷನ್, ನಡಿ ಬನ್ನಿ ಸರ್, ಬನ್ನಿ. ನಮ್ಮ ಹತ್ರ ಎಲ್ಲಾ ತರದ ವಾಚು ಇದೆ, ಆಟೋಮೆಟಿಕ್ ಕೊಡ್ಲೋ ಎಲೆಕ್ಟ್ರಾನಿಕ್ ಕೊಡ್ಲೋ. ನಿಮ್ಮ ಹತ್ರ ಈ ತರದ ವಾಚ್ ಇದೆಯಾ? ಇದನ್ನ ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು ಸರ್, ತುಂಬಾ ಬೆಲೆ ಆಗುತ್ತೆ. ಅರೆ ಇದನ್ನ ನಾನೇ ಸರ್ ಮಾಡಿಸ್ಕೊಟ್ಟಿರೋದು. ಹೌದಾ ಆಯುಷ್? ಹೌದು ಸರ್, ನಾನು ಇನ್ಸ್ಪೆಕ್ಟರ್ ಅಜಯ್. ನಮಸ್ಕಾರ ಸರ್. ಈ ವಾಚ್ ತಗೊಂಡ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ಒಂದ್ ನಿಮಿಷ ನೋಡ್ ಹೇಳ್ತೀನಿ. ಹತ್ತು 1983 ಮಾರಿರೋದು. ಈ ಸ್ಪೆಷಲ್ ಗೋಲ್ಡ್ ಕೇಸ್ ವಾಚ್ ತಗೊಂಡಿರೋರು ಧರ್ಮರಾಜ್ ಧರ್ಮಕೃಪ ವಸಂತ ನಗರ. ಧರ್ಮರಾಜ್ ವಾಚ್? ಹೌದು ಸರ್, ಅವ್ರನ್ನ ಹಿಡಿದ್ರೆ ಮಿಕ್ಕವ್ರು ಯಾರಂತ ಖಂಡಿತ ಗೊತ್ತಾಗತ್ತೆ. ಅಜಯ್, ನೀ ಹೇಳ್ತಿರೋ ಧರ್ಮರಾಜ್ ನನ್ನ ಆತ್ಮೀಯ ಸ್ನೇಹಿತ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಎಷ್ಟೋ ಜನ ಬಡಬಗ್ಗರು ಅವನ ನೆರಳಲ್ಲಿ ಬದುಕ್ತಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಇವತ್ತಿನ ಸ್ಥಿತಿಗೆ ಅವನೇ ಕಾರಣ ಅಂತ ಅಂದ್ರು ತಪ್ಪಾಗ್ಲ. ಇರ್ಬಹುದು ಸರ್, ಆದ್ರೂ ವಾಚ್ ಮೋಹನ್ ಬರ್ನ್ ಆಗಿರೋ ಸ್ಥಳದಲ್ಲಿ ಸಿಕ್ಕಿರೋಕೆ ಕಾರಣ ಏನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಜಯ್, ಇದ್ರ ಹಿಂದೆ ಯಾರ್ದೋ ಕೈವಾಡ ಇರಬೇಕು, ಇಲ್ಲ ಧರ್ಮರಾಜ್ ಹೆಸರು ಕೇಳಿಸೋದಕ್ಕೆ ಯಾರ್ದೋ ಕುತಂತ್ರ ಇರಬೇಕು. ನೋಡು, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಯೋರ್ಗುನು ಅವ್ರ ಸುದ್ದಿಗೆ ಹೋಗಬೇಡ. ಸರ್ ಆಗಲ್ಲ ಸರ್, ಈ ವಾಚ್ ನೋ ಆರ್ಗ್ಯುಮೆಂಟ್, ಯು ಕ್ಯಾನ್ ಗೋ. ಸರಿ ಸರ್. ಹೌದು ಕಣಯ್ಯೋ, ಒಂದಪ್ಪ ಕಮಿಷನ್ ಪರ್ಸನ್ ಹಾರಿಸ್ಬಿಟ್ಟಿದ್ದೆ, ಇನ್ನೊಂದಪ್ಪ ಚೀಫ್ ಮಿನಿಸ್ಟರ್ ಎಂಟು ಸರನೇ ಹಾರಿಸ್ಬಿಟ್ಟಿದ್ದೆ ಅಂತೀನಿ. ಆಮೇಲೆ? ಆಮೇಲೇನು ಕಾಮಾಲೆ, ನನ್ನ ಕತೆ ಕೇಳ್ತಾ ಹೋದ್ರೆ 3 ದಿನ ಆಯ್ತದೆ. ಇಂಥ ಚಾಲಕಿ ಕಳ್ಳಿನೇ ಹಿಡ್ದು ಹಾಕ್ಬಿಟ್ಟವ್ರಲ್ಲ ನಮ್ ಸಾಹೇಬ್ರು, ಅವ್ರಿನಂತ ಕಿಲಾಡಿ ಇರಬಹುದು. ಹುಷಾರಾಗಿರ್ಬೇಕ್ರಿ ಇವಳ ಹತ್ರ. ಕೂತ್ಕೊಳ್ಳಯ್ಯ, ನಿಮ್ ಸಾಹೇಬ್ರ ಅಂತವ್ರನ್ನ 1000 ಜನ ಕಂಡಿದ್ದೀವಿ. ಎಸ್ ಸರ್, ಅಡ್ವೆಂಚರ್ ಅವಳ ಸಾಹಸದ ಕತೆ ಕೇಳ್ತಾ ಇದ್ವಿ ಸರ್. ಸರ್ ಅವಳು ಒಂದೊಂದು ಕತೆಯಲ್ಲಿ 10 ಸಿನಿಮಾ ತೆಗಿಬಹುದು ಸರ್. ಸಿನಿಮಾ ಆಮೇಲೆ ತೆಗಿಯೋಣ, ಮೊದ್ಲು ಹಾಕಿನ ಇಲ್ಲಿ ಕಳಿಸಿ. ಗುಡ್ ಮಾರ್ನಿಂಗ್ ಗುರು. ನನಗ ನಿಮಗಲ್ಲ ರೀ, ನಮ್ ದೊಡ್ಡ ಗುರುಗೆ ನನಗೆ ಅಂತ ತಿಳ್ಕೊಂಡಿದ್ನಲ್ಲೇ. ಅಲ್ಲಿ ಸಾಹೇಬ್ರ ಹತ್ರ ಉಚ್ಚುಚ್ಚ ಮಾತಾಡ್ಬೇಡ, ಆಮೇಲೆ ಒಳಗಡೆನೆ ಇರ್ಬೇಕಾಗತ್ತೆ. ನಾನ್ ಬಿಟ್ಟು ಬಿಡ್ತೀರಾ? ಇಲ್ಲ, ನೀನಿಲ್ಲಿ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕೊಳ್ತೀವಿ. ಸರಿ ಗುರು 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 ಗುರು, ಒಳ್ಳೆ ಮನ್ಮತ ನೀನು ಗುರು, ಮನ್ಮತ. ನಿನ್ ಬಿಡುಗಡೆ ಆಗಿದೆ, ನೀನ್ ಹೋಗ್ಬೋದು. ಇನ್ನೂರ 2nd ಸೆಕ್ಷನ್ ಪ್ರಕಾರವಾಗಿ ಪಿಕ್ ಪಾಕೆಟ್ ಕೇಸ್ ನ ಹೆಚ್ಚಿಗೆಲ್ಲ ಸ್ಟೇಷನ್ ಅಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ. ದೊಡ್ಡ ಕಳ್ತನ ಮಾಡಿದ್ರೆ ಇನ್ನೂ ಜಾತಿ ದಿನ ಇಟ್ಕೋತೀರಾ? ಆಗ ನಾವು ಕೋರ್ಟ್ ಕಳಿಸ್ತೇವೆ, ಅವ್ರ ಅತ್ತೆ ಮನೆ ಕಳಿಸ್ತಾರೆ. ಅಂದ್ರೆ ಅದೇ ಜೈಲು. ಓ, ಅದ ಅತ್ತೆ ಮನೆ, ಇದು ಮಾವನ ಮನೆನಾ? ಮೊದ್ಲ ಆಚೆ ಕರ್ಕೊಂಡು ಹೋಗ್ರಿ. ಕೋಪ ಮಾಡ್ಕೋತಾ ಇದೀಯ, ನೀ ನಗ್ನಾಗ್ತಾ ಇದ್ರೆ ಚಂದ. ವಿನಯ ಶೂರಯ್ಯ, ಮೊದ್ಲ ಆಚೆ ತಳ್ರಿ. ಗುರು 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 ಅಳದ ಹೋದ್ರೆ ನಮ್ ತಾಕತ್ತಿಗೆ ಬೆಲೆ ಇರುತ್ತಾ? ಮರ್ಯಾದೆ ಆಗ ನೀನೇ ಹೋದ್ರೆ ಸರಿ, ಇಲ್ಲ ಕಚ್ಚಿರ್ ತಳ್ಬಿಡ್ತೀನಿ. ತಳ್ಳಿ ನೋಡೋಣ. ತಳ್ಳಿ ಹಿಡ್ಕೊಳ್ರಿ.
ಏನ್ರಿ ಒಳ್ಳೆ ಬೆನ್ಸ್ ಲಾರಿ ತಳ್ಳದಂಗ ಆಗತ್ತಲ್ರಿ. ಬಹಳ ಸ್ಟ್ರಾಂಗ್ ಆಗೇ ಇದ್ದಾಳಲ್ಲ. ಹೌದ್ರಿ. ಏನ್ರಿ ತಳ್ಳಿದಕ್ಕೆ ಈಗ? ವೆಲ್ಕಮ್ ಮಿಸ್ಟರ್ ಅಜಯ್. ಗುಡ್ ಈವ್ನಿಂಗ್ ಸರ್. ಮೀಟ್ ಮೈ ಫ್ರೆಂಡ್ ಧರ್ಮರಾಜ್. ಕೃಷ್ಣ ನಾಯಕ್. ಏನ್ ಚಂದ್ರು? ಹೌದಲ್ಲ, ಬಹಳ ದಿವಸ ನನ್ನ ಕಾಣಲಿಲ್ಲ. ನಿನ್ ಬಾಳ ಗಲಾಟೆ ಮಾಡ್ಬೇಡ ತಾಯಿ, ದಯವಿಟ್ಟು ಸುಮ್ನಿರು. ಹೊಳ್ಬೇಡವೆ ನನ್ ಚಿನ್ನ, ನನ್ ಜಾಣ ಮರಿ, ನನ್ ರಾಜ, ನಾನು ಬಾರಿಸ್ಬಿಡ್ತೀನಿ ನೋಡು. ಸುಮ್ನಿರ, ಇದು ಕಮಿಷನರ್ ಮನೆ. ಇಲ್ಲೇನ್ ಕಳತನ ಮಾಡಿದ್ರೆ ನನ್ ಮರ್ಯಾದೆ ಎಲ್ಲ ಹಾಳಾಗ್ಬೇಡ. ಏನ್ ತಗೋ ಹೊರಟೋಗ್ಲಿಂದ ನನ್ ಬೇಡ. ಹಾಗೆಲ್ಲ ಹಠ ಮಾಡಬಾರ್ದು ನನ್ ಚಿನ್ನ. ನೀನ್ ಒಳ್ಳೆ ತಿಮ್ಮಿದಾನೆ, ತಗೊಂಡೋಗು. ನನ್ ಪ್ರೀತಿಸ್ತೀನಿ ಅಂದ್ರೆ ನಾವ್ ಹೋಗ್ತೀನಿ. ಅಯ್ಯೋ, ನಿನ್ ನನಗೂ ಪ್ರೀತಿಸ್ತೀನಿ, ನಿನ್ ಮಮ್ಮನಿಗೂ ಆ ದೇವ್ರ ನನಗೂ ಪ್ರೀತಿಸ್ತೀನಿ, ಹೋಗೀಗ. ಹಂಗೆಲ್ಲ ಹೇಳಿದ್ರೆ ನಾ ಹೋಗಿಲ್ಲ. ಪ್ರೀತಿಯಿಂದ ಒಂದ್ ಮುಚ್ಕೊಡು, ಹೋಗ್ತೀನಿ. ಎಲ್ಲಿ? ಯಾರು ಇಲ್ಲ. ಇಲ್ಲೆಲ್ಲ ಬೇಡ ಕಮಿಷನರ್ ಮನೆ. ಎದ್ದು ಸ್ಟೇಷನ್ ಸ್ಮಶಾನ ನಾನೇ ಸಿಗ್ತೀನಿ, ನೀನು ಹೋಗು. ಗುರು, ಇನ್ನೇನು ದುಡ್ಡು? ಚಂದ್ರು, ರಜನಿದು ಎಷ್ಟನೇ ವರ್ಷದ ಹುಟ್ಟಿದಬ್ಬ ಇದು? 22ನೇ ವರ್ಷ. 22 ವರ್ಷ? ಹಾಗಾದ್ರೆ ಬೇಗ ಮದುವೆ ಮುಗಿಸ್ಬಿಡೋಣಪ್ಪ. ಮಾಡೋಣ. ಇಷ್ಟೊತ್ತಾದ್ರೂ ಏನ್ ಮಾಡ್ತಾ ಇದ್ದಾಳೆ? ರಂಗಣ, ರಂಗಣ, ರಜನಿ ಕೂಗು. ರಜನಿ, ಇನ್ಸ್ಪೆಕ್ಟರ್ ಅಜಯ್. ಮನಿ ಹ್ಯಾಪಿ ರಿಟರ್ನ್ಸ್. ನಿಮ್ ವಿಷಯವಾಗಿ ನಮ್ ಡ್ಯಾಡಿ ಆಗಾಗ ಹೇಳ್ತಾನೆ ಇರ್ತಾರೆ. ಓ ಅಂಕಲ್, ಚೆನ್ನಾಗಿದ್ದೀರಾ? ಆರಾಮ. ಹಾಯ್ ರಜನಿ. ಹಲೋ ರಜನಿ, ಹ್ಯಾಪಿ ರಿಟರ್ನ್. ಥ್ಯಾಂಕ್ ಯು. ಹಲೋ ಆಂಟಿ, ಮನಿ ಹ್ಯಾಪಿ ರಿಟರ್ನ್. ಥ್ಯಾಂಕ್ ಯು. ಏನಿದು ಹೊಸ ವೇಷ ಗುರು? ಗುರು ಗುರು, ನೀನ್ ಕೊಟ್ಟ ಕಾಸಲ್ಲಿ ಈ ಅಂಗಡಿ ಮಾಡಿಕೊಂಡ್ಬಿಟ್ಟೆ. ಹೌದಾ? ಅದೇನು ಇಷ್ಟು ಒಳ್ಳೆ ಬುದ್ಧಿ? ಎಲ್ಲ ನಿನಗೋಸ್ಕರನೇ ಗುರು. ನನಗೋಸ್ಕರ? ನೀನ್ ಪೊಲೀಸು, ನಾನ್ ಕಳ್ಳಿ, ಜೋಡಿ ಕೊಡಲ್ವಲ್ಲ, ಅದಕ್ಕೆ ಕಟ್ಟದಂದ್ರೆ ಬಿಟ್ಬಿಟ್ಟೆ. ಗುರು ಗುರು ಗುರು, ಮದ್ವೆ ಯಾವಾಗ ಮಾಡಿಕೊಳ್ಳೋಣ ಗುರು? ಮದ್ವೆಗೆ ಯಾಕಮ್ಮಣ್ಣಿ ಇಷ್ಟು ಅವಸರ? ಅವಸರ ನನಗಲ್ಲ ಗುರು, ನಾನು ವಯಸ್ಸಿಗೆ. ನಾನು ಒಂಟಿ ಸುಂಟ್ರ ಗಾಳಿ, ಸುಮ್ಮನೆ ತೊಂದ್ರೆ ಯಾಕೆ ಅಂತ. ಬೇಗ ಒಂದೊಂದು ತಾಳಿ ಕಟ್ಬಿಡು, ನಿನ್ನ ಬಂಗಾರದಂಗ್ ನೋಡ್ಕೋತೀನಿ. ರಜನಿ, ರಜನಿ, ರಜನಿ ಯಾರು? ಯಾರು ಇಲ್ಲ. ನಿಜವಾಗ್ಲೂ ನೀನು ನನ್ನ ಪ್ರೀತಿಸ್ತೀಯ? ಯಪ್ಪೋ, ನನ್ನ ಪ್ರೀತಿನಾಗ ಅನುಮಾನನ? ನಿಂಗೂ ನನ್ನ ಮೇಲೆ ಪ್ರೀತಿ ಐತೆ ಅಲ್ವಾ? ನಾನು ಬರ್ಲಾ? ಕಂಡು ಅಂದ್ರೆ ನನ್ ಗುರುನೇ. ಕಡ್ಲೆಕಾಯಿ, ಕಡ್ಲೆಕಾಯಿ. ಯು ನಾಟಿ ಗರ್ಲ್. ಆಮೇಲೆ? ಆಮೇಲೆ ಡ್ಯಾಡಿ, ಆ ಇನ್ಸ್ಪೆಕ್ಟರ್ ಅಜಯ್ ತುಂಬಾ ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದ್ರಲ್ಲ, ಆ ಬುದ್ಧನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ. 2 ದಿವಸ ನನ್ನ ಲಾಕಪ್ ನಲ್ಲಿ ಇಟ್ಕೊಂಡಿದ್ರು, ನಾನು ಯಾರು ಅಂತ ಅವನು ಗೊತ್ತೇ ಆಗ್ಲಿಲ್ಲ. ಏನಮ್ಮ ನಿನ್ ಹುಡುಗಾಟ, ನನ್ ಮಗಳಾಗಿ ಇಟ್ಕೊಂಡು ಹೀಗೆಲ್ಲ ಮಾಡಿಬಿಟ್ರೆ ನನ್ ಮರ್ಯಾದೆ ಹೋಗುತ್ತೆ ಅಷ್ಟು. ಥ್ರಿಲ್ ಡ್ಯಾಡಿ, ಥ್ರಿಲ್. ಇನ್ನೊಬ್ಬರನ್ನ ಫೋನ್ ಮಾಡಿದ್ರಲ್ಲಿ ಎಂಥ ಮಜಾ ಸಿಗುತ್ತೆ ಗೊತ್ತಾ? ಆ ಗುಂಡು ನನ್ನನ್ನ ತಿನ್ನಿ ಅಂತ ತಿಳ್ಕೊಂಡು ಲವ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ನಾಳೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಂದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬೇರೆ ಯಾರು ಫೋನ್ ಮಾಡ್ಬೇಕು ಅಂತ?
purely picnic, only girls. Good. Carry on. Anu, Shilpa, Sapna. Bani. Sachi, Banjo. Ego, Neenu, Bare, Anana. Bandre. Le, Rajini. Nin Romi, Bersi, Dan, Node. Hello, my dear beautiful girl. How are you, Timmy? Nanu Timmy alla, Rajini. Alla devu Rajini Timmy alla anta namge. Excuse me, nanu gottu. Adakke nimmatrane maatadbeku. Yen matu? Ivur munde alla hege. Adhen ille heli. Alla svalpa aache hogi maatadana. Andre ivur munde maatadakke nanu antara. Nei, hogi hogi. Papa avaru ashtu doorinda ninnene hudukondu bandarappa. Ei, summe ire. Nodi avaru ashtonu kelkotta idare. Avarigoskara banni ri. Please. Nadi. Thank you. Adhen helbeku beg heli. Nodu. Nimma drushtiyalli preeti annodu ondu hudugaata tamashe irabodu. Adu nanna drushtiyalli adu ondu pavitravada bandhavya. Nodu, naan preetisiddu kamisan maglanalla. Aa pickpocket hudugina. Aa kadlekaya maaru timmina. Oho, adella bari tamashe ri, nija alla. Nodu nodu, neenu ee tara maatadidre naan yenu maadbeku antane tochalla. ನೋಡೋ ರಜನಿ, ಜೀವನದಲ್ಲಿ ನಾನು ಮೊಟ್ಟ ಮೊದಲ ಸಲ ಪ್ರೀತಿಸಿದ್ದೆ ನಿನ್ನನ್ನ. ಈಗ ನೀನು ಈಗ ಅಂದ್ಬಿಟ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಸಾಯ್ರಿ. ಯಾರು ಬೇಡ ಅಂತಾರೆ? ರಜನಿ, ರಜನಿ, ಹುಡುಗಾಟನೆಲ್ಲ ಸೀರಿಯಸ್ ಆಗಿ ತಗೊಂಡ್ರೆ ಅದು ನನ್ನ ತಪ್ಪ? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ರಜನಿ. ಆದ್ರೆ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಈಗ ನೀನೇ ಈ ತರ ಮಾತಾಡಿದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನಿಂತ್ಕೋ ರಜನಿ, ನಿಂತ್ಕೋ. ಈ ಜಾಗ ಯಾವ್ದು ಗೊತ್ತಾ? ಟಿಪ್ಪು ಡ್ರಾವ್. ಇದೇ ಜಾಗದಲ್ಲಿ ಎಷ್ಟೋ ಭಗ್ನ ಪ್ರೇಮಿಗಳು ಇಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಅಮರ ಜೀವಿಗಳೇ ಆಗಿದ್ದಾರೆ. ನೋಡು ರಜನಿ, ನೋಡು. ನಿನ್ನ ನಿರಾಕರಿಸಿದ್ರೆ ನಾನು ಇಲ್ಲೇ ಬಿದ್ದು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಈ ನಿಮ್ ಸಿನಿಮಾ ಡೈಲಾಗ್ ಅಲ್ಲ, ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ಇದು ಸಿನಿಮಾ ಡೈಲಾಗ್ ಅಲ್ಲ ರಜನಿ, ಇದು ನಿಜವಾದ ಡೈಲಾಗು. ನೋಡಿ, ನೀವಿಲ್ಲೇ ಬಿದ್ದು ಸಾಯ್ಬೇಕು ಅನ್ನೋದಿದ್ರೆ ಯಾರು ತಪ್ಸಕ್ಕಾಗಲ್ಲ. ನೀನ್ ತಪ್ಸಕ್ಕಾಗತ್ತೆ. ಬೇಕಾಗಿಲ್ಲ. ಇದೇ ನಿನ್ ನಿರ್ಧಾರನ? ಎಸ್. ಕೊನೆ ನಿರ್ಧಾರ? ಹೌದು. ಖಂಡಿತ. ನಾನ್ ಸಾಯ್ತಾ ಇದ್ದೀನಿ ರಜನಿ. ರಜನಿ, ಜೀವನ ಬರೀ ತಗೊಂಡಿಯಲ್ಲೇ, ಅವನ್ ಯಾವ್ದಲ್ಲೇ ಕಡಿಮೆ ಆಗಿದ್ದ? ವಿದ್ಯಾವಂತ, ಬುದ್ಧಿವಂತ, ಸಾಲದಕ್ಕೆ ಹ್ಯಾಂಡ್ಸಮ್ ಆಗಿದ್ದ, ನಿನ್ ಮನ್ಸಾರ ಪ್ರೀತಿಸ್ತಾನೂ ಇದ್ದ. ಅವ್ನ್ ಪ್ರೀತಿಸಿದ್ದು ಹಣ ಆಸ್ತಿ ಇರೋ ರಜನಿನಲ್ಲ, ಕಟ್ಲೆಕಾಯಿ ಮಾರೋ ತಿಮ್ಮಿನ. ಇಲ್ಲ, ನಾನ್ ಸಾಯ್ಬೇಕು ಅಂತಿದ್ದೆ. ಆದ್ರೆ ಏನ್ ಮಾಡ್ಲಿ, ಈ ಕಲ್ಲಂಟ ಬಂದ್ಬಿಟ್ಟಲ್ಲ. ಏನಂದೆ? ಸರಿಯಾಗಿ ಕೇಳಿಸ್ಲಿಲ್ಲ. ಹೌದಾ? ಮತ್ತಿನ್ ಯಾಕೆ ನಾನ್ ಸಾಯ್ಬೇಕು? ನಾನ್ ಸಾಯಲ್ಲ, ಬಂದ್ಬಿಡ್ತೀನಿ. ಅಲ್ಲ, ಬರಕ್ಕಾಗ್ತಾ ಇಲ್ಲ, ಇಲ್ಲಿ ಸ್ಲಿಪ್ ಆಗ್ತಾ ಇದೆ. ಅಯ್ಯೋ, ದಯವಿಟ್ಟು ಹಗ್ಗ ಮಾಡಿರೋ ಹೆಸರಿ. ಏನ್ ಮಾಡುದು, ಏನೇ ಮಾಡುದು ಈಗ? ಅಯ್ಯೋ, ಯಾಕೆ ನಗ್ತಾ ಇದ್ದೀರಾ? ಮುಖ ನೋಡಿ ಒಬ್ಬೊಬ್ರದು. ನನಗ್ ಫೂಲ್ ಮಾಡಕ್ ನೋಡ್ತೀರಾ? ಈಗ ಯಾರು ಫೂಲ್ ಆಗಿದ್ದು? ನನ್ನಂತ ಗಂಡ್ಸನ್ ಸೋಲ್ಸೋದು ಅಷ್ಟೊಂದು ಸುಲಭ ಅಲ್ಲ ಅಮ್ಮಣ್ಣಿ.
ಮೈಯ ಮೇಲೆ ಸೀರೆ ಇಲ್ಲ, ಕೈಯ ಮುಚ್ಚಿ ನಿಂತಿರಲ್ಲ, ನಿಮ್ಗೇಕೆ ಎಂಥ ಗತಿ? ಅಯ್ಯಯ್ಯೋ, ಮಾತಿನಲ್ಲಿ ಘಾಟಿ ನೀನು, ನೋಟದಲ್ಲಿ ಚೂಟಿ ನೀನು, ನಿನ್ನ ಗುಟ್ಟು ನ ಕಂಡೆನು, ಬೇಕೆ ಕೀಟ್ಲೆ ಚಲ್ಲಾಟವು, ಬೇಕೆ ತರಲೆ ತುಂಟಾಟವು, ಬೇಕೆ ಕೀಟ್ಲೆ ಚಲ್ಲಾಟವು, ಬೇಕೆ ತರಲೆ ತುಂಟಾಟವು. ಮಾತಿನಲ್ಲಿ ಘಾಟಿ ನೀನು, ನೋಟದಲ್ಲಿ ಚೂಟಿ ನೀನು, ನಿನ್ನ ಗುಟ್ಟು ನ ಕಂಡೆನು, ಸಾಕೆ ಕೀಟ್ಲೆ ಚಲ್ಲಾಟವು, ಸಾಕೆ ತರಲೆ ತುಂಟಾಟವು, ಸಾಕೆ ಕೀಟ್ಲೆ ಚಲ್ಲಾಟವು, ಸಾಕೆ ತರಲೆ ತುಂಟಾಟವು. ಕಟ್ಟಿ ನನ್ನ ಮುಟ್ಟಿ ಲಜ್ಜೆ ಬಿಟ್ಟಾಗಿದೆ, ಅಂಕೆ ಮೆಟ್ಟಿ ಬಿಂಕ ಕಟ್ಟಿ ಹೆಜ್ಜೆ ಇಟ್ಟಾಗಿದೆ, ಚಿನ್ನಾಟ ನೀ ಕಂಡು ಮುನ್ನೋಟ ನಾ ಕಂಡು, ಅರೆ ಬಯಕ್ಕೆ ಬಿಸಿಯಾಗಿದೆ, ನಿನ್ನ ಸನಿಹ ಸೊಗಸಾಗಿದೆ, ನಿನ್ನ ಜೊತೆಗೆ ಬೆರೆತಾಗಿದೆ, ನಮ್ಮ ಬದುಕು ಹೊಸದಾಗಿದೆ, ಮಾತಿನಲ್ಲಿ ಘಾಟಿ ನೀನು, ನೋಟದಲ್ಲಿ ಚೂಟಿ ನೀನು, ನಿನ್ನ ಗುಟ್ಟು ನ ಕಂಡೆನು, ಅರೆ ಬೇಗೆ ಕೀಟ್ಲೆ ಚಲ್ಲಾಟವು, ಬೇಗೆ ತರಲೆ ತುಂಟಾಟವು, ಒಂದಾಗಿದೆ, ನಿನ್ನಲ್ಲಿ ನಾ ಸೇರಿ ಆಸೆ ಬಲು ಕಾಡಿದೆ, ಎಲ್ಲ ಸುಖವು ಬಳಿ ಬಂದಿದೆ, ನಮ್ಮ ಪ್ರೇಮ ರಂಗಾಗಿದೆ, ಬಾಳ ಹಾಗೆ ತಂಪಾಗಿದೆ, ಮಾತಿನಲ್ಲಿ ಘಾಟಿ ನೀನು, ನೋಟದಲ್ಲಿ ಚುಟಿ ನೀನು, ನಿನ್ನ ಗುಟ್ಟು ನ ಕಂಡೆನು, ಸಾಕೆ ಕೀಟ್ಲೆ ಚಲ್ಲಾಟವು, ಸಾಕೆ ತರಲೆ ತುಂಟಾಟವು, ಬೇಕೆ ಕೀಟ್ಲೆ ಚಲ್ಲಾಟವು, ಬೇಕೆ ತರಲೆ ತುಂಟಾಟವು. ಏನಮ್ಮ ಇದು? ಮುಂದೆ ಗಂಡ ಆಗೋನ್ನ ನೋಡಿದ ತಕ್ಷಣನೇ ಬುನ್ಕಲ್ಲಾಗಿ ನಿಂತ್ಬಿಟ್ಟೆ. ಚೆನ್ನಾಗಿದೆ ಕಣ ನಿನ್ನ ಮಾತು. ಹೆಣ್ಣು ಅಂದ್ಮೇಲೆ ನಾಚ್ ಕೇಳ್ದೆ ಇರುತ್ತೆ. ಎಷ್ಟೇ ಗಂಡುಬಿರಿ ಆಗಿದ್ರು ಗಂಡ ಆಗೋ ಪ್ರಾಣಿನ ನೋಡಿದ ತಕ್ಷಣ ಬಿಗುಮಾನ ತೋರಿಸ್ಲೇಬೇಕಲ್ಲ. ದಾದಿ, ಏನ್ ಮಾತಾಡ್ತಾ ಇದೀರ ನೀವೆಲ್ಲ? ಮದುವೆ ಆಗೋ ಗಂಡು ಹೆಣ್ಣು ಅಂತಂದ್ರೆ ಯಾರ್ ತಾನೇ ಚುಡಾಯಿಸದೇ ಇರ್ತಾರೆ? ನನ್ನ ಮದುವೆ ಆಗೋ ಗಂಡು ಯಾರು? ಈಗ ಸರಿ ಹೋಯ್ತು. ಇವನೇನಮ್ಮ ನಿನ್ನ ಗಂಡ ಆಗೋನು? ನನ್ನ ಸುಪುತ್ರ ಸುರೇಶ್, MA PhD, ಫಾರಿನ್ ರಿಟರ್ನ್. ಯಾರನ್ನೋ ತೋರಿಸಿ ಮಾತು ಮಾತುಗೂ ನಿನ್ನ ಗಂಡ ನಿನ್ನ ಗಂಡ ಅಂದ್ರೆ
ನನಗೆ ತುಂಬಾ ಸಿಟ್ಟು ಬರುತ್ತೆ. ರಜನಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಪ್ರೀತಿಯಿಂದ ಸಾಕಿದ್ ನಿನ್ನ ಸುಖವಾಗಿರೋ ಮನೆ ಸೇರಿಸ್ಬೇಕು ಅಂತ ನಾನೇ ಆಸೆಯಿಂದ ನೋಡಿರೋ ಗಂಡು. ಈ ವಿಷಯ ನೀನ್ ನನಗೆ ಯಾವತ್ತೂ ಹೇಳಿಲ್ವಲ್ಲ? ನಿನಗೆ ಹೇಳದೆ ಇದ್ರು ನಾವಿಬ್ರು ಯಾವತ್ತೋ ತೀರ್ಮಾನ ಮಾಡ್ಕೊಂಡಿದೀವಿ. ನನಗೂ ಹತ್ತು ತಲೆ ಕೂತ್ಕೊಂಡು ತಿಂದ್ರು ಸವಿದೆ ಇರುವಷ್ಟು ಆಸ್ತಿ ಇದೆ. ಹೆಣ್ಣು ಕೊಡಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಆದ್ರೆ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಆಸೆ. ಐ ಆಮ್ ಸಾರಿ ಅಂಕಲ್, ನಿಮ್ಮ ಆಸೆ ತೀರಿಸೋದಕ್ಕೆ ನನ್ನಿಂದ ಆಗೋದಿಲ್ಲ. ರಜನಿ, ಡ್ಯಾಡಿ, ನಾನಾಗ್ಲೇ ಒಬ್ರು ಇಷ್ಟಪಟ್ಟಿದ್ದೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಯಾರದು? ನಾನೇ ಸರ್. ಅಜಯ್. ಹೌದು ಡ್ಯಾಡಿ, ನಾನು ಪ್ರೀತಿಸ್ತಾ ಇರೋದು ಇವ್ರನ್ನೇ. ಅಜಯ್, ನೀನೊಬ್ಬ ಒಳ್ಳೆ ಹುಡುಗ ಅಂತ ನಿನ್ನ ಮನೆ ಕರೆದೆ. ಇವಳು ನಿನ್ ಜೊತೆ ಹುಡುಗಾಟ ಆಡ್ತಿದ್ ನನಗೆ ಗೊತ್ತಿದ್ರು. ನಾನ್ ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನನಗೆ ನಿನ್ನ ಮೇಲಿದ್ದ ನಂಬಿಕೆಯಿಂದ. ಆ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ನಿಮ್ಮ ಅಂತಸ್ತಿಗೆ ನಾನು ಸರಿದೂಗದೆ ಇದ್ರು ನಿಮ್ ಮಗಳನ್ನ ಸಾಕೋ ಯೋಗ್ಯತೆ ನನಗಿದೆ. ರಜನಿಗೂ ಈ ಸುರೇಶ್ಗೂ ಮೊದಲೇ ಮದುವೆ ನಿಶ್ಚಯ ಆಗಿದೆ. ನೀನು ಹೋಗಬಹುದು ಸರ್. ಮಾತು ಬೇಕಾಗಿಲ್ಲ. ಗೆಟ್ ಔಟ್ ಸರ್. ಒಲಿದ ಜೀವಗಳನ್ನ ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ನೀವಿಬ್ರು ಒಂದಾಗೋದು ಕನ್ಸು. ನೀವು ಮಾಡ್ತಾ ಇರೋ ಸಂಬಂಧನೂ ಕನಸೆ. ನಾನು ನಿನ್ ಮದುವೆನ ಅವನ ಜೊತೆ ಮಾಡೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ? ನಾನು ಮನೆ ಬಿಟ್ಟು ಅಜಯ್ ಜೊತೆ ಹೋಗ್ತೀನಿ ಅಂದ್ರೆ ನೀವೇನ್ ಮಾಡ್ತೀರಾ? ಒಂದ್ ಸಲ ನೀನು ಮನೆ ಬಿಟ್ಟು ಹೋದ್ರೆ ಇನ್ಯಾವತ್ತಿಗೂ ನಿನಗಿಲ್ಲಿ ಸ್ಥಳ ಇರೋದಿಲ್ಲ. ಡ್ಯಾಡಿ, ಹೆಣ್ಣಿಗೆ ಗಂಡನ ಮನೆ ಶಾಶ್ವತ ನೆನೆ ಹೊರತು ತಂದೆ ಮನೆ ಅಲ್ವಲ್ಲ? ಬನ್ನಿ ಅಜಯ್. ನೋಡ್ದೇನಿಯ, ಮಮತೆಯಿಂದ ಸಾಕಿದ ಮಗಳು ಕೊಟ್ಟ ಬೆಲೆನ ಸಮಾಧಾನ ಮಾಡ್ಕೋತೀನಿ. ಇದರಲ್ಲಿ ರಜನಿದೇನು ತಪ್ಪಿಲ್ಲ. ಏನೂ ತಿಳಿದ ಹುಡುಗಿಗೆ ಈ ಅಜಯ್ ನಮ್ಸ್ ಮೋಸ ಮಾಡ್ತಿದ್ದಾರೆ. ಮಾಂಗಲ್ಯ ತಗೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು. ಗಾಳಿ ಕಟ್ಟಿದ್ಯಾ? ಕಟ್ಟು ಕಟ್ಟು. ಪೊಲೀಸ್ ಅವ್ರು ಕಟ್ಟೋ ತಾಳಿ ತಾಳಿನೇ ಅಲ್ಲ. ಏನಿನ ಹಬ್ಬ? ಇವ್ರುಗಳು ಕರ್ತವ್ಯಕ್ಕೋಸ್ಕರ ಕಟ್ಕೊಂಡು ಹೆಂಗಿರ್ಬೇಕಾದ್ರೂ ಕತೆ ಕತೆ ಕತ್ತ ಸಾಯಿಸ್ಬಿಡ್ತಾರೆ. ಏ ಹುಡುಗಿ, ಕೊಡ ಕೊಡು. ಹಿಂದೆ ಹೋದ್ರೆ ಇವ್ರುಗಳು ನಿನ್ನ ಬಾಳಕ್ಕೂ ಬಿಡದೆ ಸಾಯಕ್ಕೂ ಬಿಡದೆ ನಿನ್ನ ಸಾಯಿಸ್ತಾರೆ, ನಿನ್ನ ಸಾಯಿಸ್ತಾರೆ. ಒಡಗು ಒಡಗು ಒಡಗು. ಹೋಗಲ್ವಾ? ಹಾಳಾಗಿ ಹೋಗು. ನೀನು ನನ್ನಾಗಿ ಒಂದಲ್ಲ ಒಂದಿವಸ ಹುಚ್ಚಿಯಾಗೋಗ್ತೀಯ. ನಾನು ನನ್ನ ಮೋಹನನ್ನ ಎಷ್ಟು ಪ್ರೀತಿಸ್ತಿದ್ದೆ ಗೊತ್ತಾ? ನಾವಿಬ್ರು ಒಂದಿವಸ ಸಂಸಾರ ಮಾಡ್ಲೇ ಇಲ್ಲ. ಕರ್ತವ್ಯ ಅಂತ ಹೋದವರು ಮತ್ತೆ ವಾಪಸ್ ಬರ್ಲೇ ಇಲ್ಲ. ನನ್ನ ಅನಾಥಣ್ಣ ಮಾಡ್ಬಿಟ್ರು. ಎಲ್ರೂ ನನ್ನ ಹುಚ್ಚಿ ತಲೆ ಕೆಟ್ಟವಳು ಅಂತಾರೆ. ನಾನು ಹುಚ್ಚಿನ? ನಾನು ಹುಚ್ಚಿ, ನಾನು ಹುಚ್ಚಿ, ನಾನು ಹುಚ್ಚಿ, ನಾನು ಹುಚ್ಚಿ. ಯಾರದು? ಇನ್ಸ್ಪೆಕ್ಟರ್ ಮೋಹನ್ ಅಂತ ಇದ್ರು, ಅವ್ರ ಹೆಂಡತಿ. ಮದುವೆ ದಿನ ಅವ್ರ ಕೊಲೆ ಆಯ್ತು. ಅವಾಗಿನಿಂದ ಇವರು ಈ ತರ ಆಗ್ಬಿಟ್ರು. ರಜನಿ, ಅವಳನ್ನು ನೋಡಿ ನಿನಗೆ ಹೆದರಿಕೆ ಆಯ್ತಾ? ಇಲ್ಲ. ಬೇಗ ತಾಳಿ ಕಟ್ಟಿ ಸರ್, ಡ್ಯೂಟಿಗೆ ಹೊತ್ತಾಯ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತು ನಾಮ್ ಕಂಠೆ ಪದ್ಮ ಮಾಂಗಲ್ಯ ಧಾರಣೆ ಆಗ್ಲಿ. ಹಾ, ಗುಡ್ ನೈಟ್. ಸ್ವೀಟ್ ಡ್ರೀಮ್ ಅಲ್ವೇ ಫಸ್ಟ್ ನೈಟ್ ಅಲ್ಲಿ ಕನ್ಸು ಕಾಣು ಅಂತಿಲ್ಲ, ನಿದ್ದೆನೆ ಬರುತ್ತೆ ಇವತ್ತು. ಅಜಯ್, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ತಂದೇನೆ ಬಿಟ್ಬಿಟ್ಟು ಬಂದಿದ್ದಾಳೆ. ಇನ್ ಮುಂದಕ್ಕೆ ಇವಳಿಗೆಲ್ಲ ನೀವೇ ಅಲ್ವೇ?
ಈ ಮಾತು ಹೇಳ ಬೇರೆ ಟೈಮೇ ಸಿಗ್ಲಿಲ್ವಾ ನಿನಗೆ? ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ಬಂದ್ರೆ ಗುಡ್ ನೈಟ್ ಸ್ಲೀಪ್ ಟೈಟ್. ರಜನಿ ಏನೇನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಬಾಳಲ್ಲಿ ಎಷ್ಟೊಂದು ಬದಲಾವಣೆಗಳು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯ ರಜನಿ, ಮೊದಲನೇ ರಾತ್ರಿ ಹೀಗ ಮಾತಾಡೋದು? ಮತ್ತೆ ಇನ್ನು ಹೇಗೆ ಮಾತಾಡಬೇಕು? ಮಾತಾಡಬಾರದು. ಅಜಯ್, ಫೈನಾನ್ಸ್ ಮಿನಿಸ್ಟರ್ ಕಿಡ್ನಾಪ್ ಆಗಿ ಎಷ್ಟು ದಿವಸ ಆಯ್ತು? ಆ ಕೇಸ್ನ ನಾನೇ ಪತ್ತೆ ಮಾಡ್ತೀನಿ ಅಂತ ನೀನಾಗೆ ಒಪ್ಕೊಂಡೆ, ಆದ್ರೆ ಇದುವರೆಗೂ ಆ ಕೆಲಸ ನೀನ್ ಮಾಡಲೇ ಇಲ್ಲ. ಸರ್, ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಅದು ನೀವು ಅವಕಾಶವೇ ಕೊಡ್ತಾ ಇಲ್ಲ. ನೀವು ಫೈನಲ್ಲೇ ಬಡಾಯಿ ಕೊಚ್ಕೊಳ್ಳೋ ನಿನ್ನಂತ ಬೇಜವಾಬ್ದಾರಿ ಮನುಷ್ಯನಿಗೆ ಎಂತ ದೊಡ್ಡ ಕೆಲಸ ಒಪ್ಪಿಸ್ದೆ ಅಂತ ಈಗ ನನಗೆ ಫೀಲ್ ಆಗ್ತಾ ಇದೆ. ನಮ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಆಗಿರೋ ಈ ಕೇಸನ್ನ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಅಂತ. ಸರ್, ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಂದು ಒಪ್ಪಿಸ್ಬಿಡು. ಸರ್, ದಯವಿಟ್ಟು ನನ್ನ ಸಿನ್ಸಿಯರಿಟಿನ ಮಾತ್ರ ಪರೀಕ್ಷೆ ಮಾಡಬೇಡಿ ಸರ್. ನೀವು ಮಧ್ಯ ಬರದೆ ಹೋಗಿದ್ದಿದ್ರೆ ಆ ಪಿಶಾಚಿಗಳನ್ನ ಯಾವತ್ತೋ ಹಿಡಿದು ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೆ. ಇನ್ನು ನಿನ್ನ ಯಾವ ಕಾರಣನೂ ಕೇಳೋದಕ್ಕೆ ಇಷ್ಟಪಡೋದಿಲ್ಲ, ಈ ಕೇಸ್ನ ಬಿಟ್ಬಿಡು. ಸರ್, ನನ್ಗೆ ಒಂದೇ ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್. ನಾನು ಅವ್ನು ಹಿಡಿದು ಹಿಡಿಯಕ್ಕಾಗದೆ ಹೋದ್ರೆ ಈ ಖಾಕಿ ಬಟ್ಟೆಗಳನ್ನು ಕಿತ್ತು ಹಾಕಿ ಸೋಲು ಒಪ್ಪಿಕೊಂಡೆ. ಪ್ಲೀಸ್ ಸರ್. ಆಲ್ ರೈಟ್, ದಿಸ್ ಇಸ್ ಲಾಸ್ಟ್ ಚಾನ್ಸ್. ಯಾಕ್ರೆ ಹೇಗಿದ್ದೀರಾ? ಮೈ ಸರಿಯಲ್ವಾ? ಮೈಗೇನಾಗಿದೆ? ಮನಸ್ಸು ಸರಿಯಿಲ್ಲ ಅಷ್ಟೆ. ಹೋಗ್ಲಿ ಬಿಡು, ಎಲ್ಲ ಒಂದ್ ಕರ್ಮ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದ? ನಿನ್ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ನಾನು. ಅಂದ್ರೆ? ಇವತ್ ನಿಮ್ ಡ್ಯಾಡಿ ನಾನೊಬ್ಬ ಇರ್ರೆಸ್ಪಾನ್ಸಿಬಲ್ ಆಫೀಸರ್ ಅಂತ ಎಲ್ಲರ ಮುಂದೆ ಹೇಳಿದ್ರು. ನಾನು ಹ್ಯಾಂಡಲ್ ಮಾಡ್ತಿದ್ ಕೇಸ್ ನಾ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಕೂಗಾಡಿದ್ರು. ಯಾಕೆ? ಯಾಕಂದ್ರೆ ನಾನು ನಿನ್ ಮದುವೆ ಮಾಡ್ಕೊಂಡಲ್ಲ ಅದಕ್ಕೆ. ಅಷ್ಟು ದೊಡ್ಡ ಆಫೀಸರು ಇಷ್ಟೊಂದು ಸಣ್ಣ ರೀತಿಲ ನಡ್ಕೊಳ್ಳೋದು? ನಿಮ್ಮ ಅಪ್ಪನ ಮಾತು ಕೇಳಿ ಹೊಟ್ಟೆ ತುಂಬೋಗಿದೆ.
ಹಲೋ ಅಜಯ್, ಬನ್ನಿ. ಐ ಆಮ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋ, ಯು ಕ್ಯಾನ್ ಗೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು, ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ನೀವು ಯೂನಿಫಾರ್ಮ್ ಅಲ್ಲಿ ಇದ್ದೀರಿ ಅಂತ ಗೊತ್ತು. ಕಮಾನ್, ಹ್ಯಾವ್ ಎ ಡ್ರಿಂಕ್. ಥ್ಯಾಂಕ್ ಯು. ಗರ್ಲ್ಸ್, ಧರ್ಮರಾಜ್. ಹಾ, ಮಿಸ್ಟರ್ ಧರ್ಮರಾಜ್ ಅಥವಾ ಧರ್ಮ ಪ್ರವರ್ತಕ ಧರ್ಮರಾಜ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಧರ್ಮರಾಜ್ ಅವರೇ, ಹಾ, ಈ ವಾಚು ನಿಮ್ದೇನಾ? ಹಾ, ನಂದೇ. ಇಂಡಿಯಾ ವಾಚ್ ಹೌಸ್ ನಲ್ಲಿ ಕೊಂಡ್ಕೊಂಡಿ. ಇದನ್ನ ಎಲ್ಲಿ ಕಳ್ಕೊಂಡ್ರಿ? ಓ, ಅದ ಆ ಬಡಪಾಯಿ ಇನ್ಸ್ಪೆಕ್ಟರ್ ಮೋಹನ್ನ ತಾಯ್ದಿ ಸಂಸ್ಕಾರ ಮಾಡಕ್ ಹೋದಾಗ ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು. ನೀವು ಅಲ್ಲಿಗೆ ಬಂದಿದ್ರಲ್ಲ, ನಿಮ್ ಕೈಗೆ ಸಿಕ್ತೇನೋ. ವಾಚ್ ಕೊಟ್ಟು ಹೋಗಕ್ ಬಂದ. ಬಂದಿರೋದು ಕೊಡಕ್ಕಲ್ಲ, ನಿಮ್ ಕೈಗೆ ಬೇಡಿ ಹಾಕ್ಸ. ನನ್ ಕೈಗ? ಈ ಧರ್ಮರಾಜ್ ಕೈಗೆ ಹಿಡಿಸುವಂತ ಬೇಡಿನ ಇನ್ನು ಯಾರು ತಯಾರು ಮಾಡಿಲ್ಲ. ಧರ್ಮರಾಜನ್ಗೂ ಒಬ್ಬ ಯಮಧರ್ಮರಾಜ ಇದ್ದಾನೆ ಅನ್ನೋದು ಮರಿಬೇಡಿ. ಕಳ್ಳನ ಹೆಂಡತಿ ಯಾವತ್ತಿದ್ರು ಮುಂಡೆನೆ. ಅಯ್ಯೋ ಮುಂಡೆರೆ, ನನ್ನ ಸರ್ವಿಸ್ನಷ್ಟು ನಿನಗೆ ವಯಸ್ಸಾಗಿಲ್ಲ. ನಮ್ಮ ಈ ಚದುರಂಗದ ಆಟದಲ್ಲಿ ನೀನಿನ್ನು ಬಚ್ಚಾ ಕಾಡುವ ಮರಿ. ನಿಮ್ಮಂತ ಲುಚ್ಚಗಳು ಹಣದಿಂದ ಕಾನೂನಿನ ಕಣ್ಣಿಗೆ ಮಣ್ಣಿ ಹರಿಸ್ಕೋಬಹುದು, ಆದ್ರೆ ನ್ಯಾಯ ಧರ್ಮ ಅನ್ನೋ ದೇವ್ರ ಕಣ್ಣಿಗೆ ಮಣ್ಣು ಹರಿಸೋಕೆ ಸಾಧ್ಯನೇ ಇಲ್ಲ. ದೇವ್ರು? ಅಯ್ಯೋ ಬೆಪ್ಪ, ಮನುಷ್ಯ ಕೆತ್ತುವ ಕಲ್ಲಿಗೆ ಯಾಕಷ್ಟು ಮಹತ್ವ ಕೊಡ್ತೀಯ? ಈಗಿನ ಕಾಲದಲ್ಲಿ ನಾವೇ ದೇವ್ರು. 10 ವರ್ಷ ಕಲ್ಲು ದೇವರಿಗೆ ಕೈ ಮುಗಿದ್ರು 10 ರೂಪಾಯಿ ಹುಟ್ಟಲ್ಲ. ಅದೇ ನಮ್ಮ ಸ್ನೇಹಿತನಾಗ್ಬಾ, ನೀನು ಹೊತ್ತುಕೊಂಡು ಹೋಗುವಷ್ಟು ಹಣ ಕೊಡ್ತೀವಿ. ನೆಮ್ಮದಿಯಾಗಿ ಬಾಳು. ನಾನು ನೆಮ್ಮದಿಯಾಗಿ ಬಾಳೋದು ನಿಮ್ಮ ನೇಣಿ ಕಳಿಸಿದ ಮೇಲೆ. ಹುಚ್ಚಪ್ಪ, ನೇಣ ಹಗ್ಗದಲ್ಲಿ ನಮ್ ಪ್ರಾಣ ಹೋಗಲ್ವಲ್ಲ. ಇದೇನ್ ಪಾರ್ಟ್ನರ್, ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟು ದೂರ ದಯ ಮಾಡಿಸಿದ್ದಾರೆ, ನಮಗೆಲ್ಲ ನೇಣ ಹಾಕ್ಸೋಕ್ ಬಂದಿದ್ದಾರೆ. ಓ, ಈ ತರಹ ಬಡಾಯಿ ಕೊಚ್ಕೊಂಡವರು ಈ ಊರಲ್ಲೇ ಇಲ್ವಲ್ಲ ಅಜಯ್. ಊರ್ನಾಗ ಯಾಕಪ್ಪ, ಈ ಜಗತ್ತಾಗೆ ಇಲ್ಲ ಅಂತೀನಿ. ಓಹೋ, ಹೀಗೆ ನೀವೆಲ್ಲ ಸೇರಿ ಮೋಹನ್ ಕೊಲೆ ಮಾಡಿರೋದು? ಅವನ್ನ ಸುಟ್ಟು ಹಾಕಿದ್ವಿ, ನಿನ್ನನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಜಯ್, ನಮ್ ಕಮಿಷನರ್ ಅಳಿಯ ಕಂಡ್ರು. ಯಾವಾಗ್ಲೂ ಕರುಣೆ ಕನಿಕರ ಅನ್ನೋದು ಇರ್ಬೇಕ್ರಪ್ಪ, ಮರಿಬಾರ್ದು. ಅಜಯ್, ನಿನಗೆ ಜೀವದಾನ ಮಾಡಿದೀವಪ್ಪ, ಮರ್ಯಾದೆ ಇಲ್ಲಿಂದ ಹೊರಟೋಗು. ಹೊರಟೋಗ್ತೀನಿ, ಅದ್ರಾದಷ್ಟು ಬೇಗ ಭೇಟಿ ಮಾಡ್ತೀನಿ. ವೈರಿಯಾಗೋ ಇಲ್ಲ ಸ್ನೇಹಿತನಾಗೋ. ವೈರಿಯಾಗಿ ಆ ದಿನ ಆದಷ್ಟು ಬೇಗ ಬರಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ವಿಷಯ ಸರ್? ಫೈನಾನ್ಸ್ ಮಿನಿಸ್ಟರ್ ನ ಕಿಡ್ನಾಪ್ ಮಾಡಿ ಇನ್ಸ್ಪೆಕ್ಟರ್ ಮೋಹನ್ ನ ಬರ್ನ್ ಮಾಡಿದ್ ಯಾರು ಅಂತ ಕಂಡಿಡ್ದಾಯ್ತು ಸರ್. ಯಾರು? ಐ ಆಮ್ ಸಾರಿ ಟು ಸೇ ಸರ್, ಬಟ್ ಅವ್ರು ನಿಮ್ಮ ಆತ್ಮೀಯ ಸ್ನೇಹಿತರು. ಧರ್ಮರಾಜ್, ಕುಲಕರ್ಣಿ, ಕೃಷ್ಣ ನಾಯಕ್, ವಿಶ್ವನಾಥ್ ಮತ್ತು ಧನಂಜಯ್. ಬಡವರ ಬಂದು ಸಮಾಜ ಸೇವಾ ದುರ್ನಿಡ್ರು ಅಂತ ಹೆಸರು ತಗೊಂಡು ಆಸ್ಪತ್ರೆ, ಅನಾಥಾಶ್ರಮ, ಅಬಲಾಶ್ರಮಗಳನ್ನ ಕಟ್ಟಿಸಿ ಲಕ್ಷಾಂತರ ಜನ ಬಡಬಗ್ಗರ ಬೆನ್ನೆಲುಬು ಅನ್ನಿಸ್ಕೊಂಡಿರೋ ಅವ್ರ ಮೇಲೆ ಸುಳ್ಳು ಆಪಾದನೆ. ಐ ವೋಂಟ್ ಬಿಲೀವ್. ಸರ್, ನೋಡೋರ್ ಕಣ್ಣಿಗೆ ಒಳ್ಳೆಯವರಾಗಿ ಇದ್ಕೊಂಡು ಒಳಗಡೆ ವಿಷ ತುಂಬಿಕೊಂಡಿರೋ ಜನ ಹೀಗೆ ಇರ್ತಾರೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ದಯವಿಟ್ಟು ಅನುಮತಿ ಕೊಡಿ ಸರ್. ಕೋರ್ಟ್ನ ನಿಲ್ಲಿಸಿ ಅವ್ರ ಬಣ್ಣ ಬೀದಿಗಳಿದ್ದೀನಿ. ಯಾಕೆ ಸರ್? ಅವ್ರು ಕೋರ್ಟ್ವರೆಗೂ ಬಂದ್ರೆ ನಿಮ್ ಬಂಡವಾಳ ಬಯಲಾಗತ್ತೆ ಅನ್ನೋ ಭಯಾನ. ವಾಟ್ ಡು ಯು ಮೀನ್? ಐ ಮೀನ್ ನಿಮ್ ಸ್ನೇಹಿತರು ಮಾಡ್ತಿರೋ ಪ್ರತಿಯೊಂದು ಕೊಲೆ, ಸುಲಿಗೆ, ಅನ್ಯಾಯ, ಅಕ್ರಮಕ್ಕೂ ನಿಮ್ಮ ಸಪೋರ್ಟ್ ಇದೆ ಅಂತ ನಾನು ನಿರೂಪಿಸ್ತೀನಿ. ನಾಳೆಗೆ ಹತ್ತು ಮೀರಿಸ್ಬೇಡ. ನಾನು ಹತ್ತು ಮೀರಿ ಮಾತಾಡ್ತಾ ಇಲ್ಲ ಸರ್, ನಿಮ್ ನಿಜವಾದ ರೂಪ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಶಟ್ ಅಪ್. ನೀನು ಯಾರ ತರ ಮಾತಾಡ್ತಾ ಇದ್ದೀಯ ಗೊತ್ತಾ? ಐ ಆಮ್ ಸಾರಿ. ಅಜಯ್, ಇನ್ಮೇಲೆ ನಿನ್ನಿಷ್ಟ ಬಂದಾಗ ಮಾಡ್ಕೊ, ಆದ್ರೆ ಒಂದ್ ಮಾತು, ನೀನು ದೊಡ್ಡ ತಪ್ಪು ಮಾಡ್ತಿದೀಯ. ತಪ್ಪು ಯಾರ್ದು ಅಂತ ಕೋರ್ಟ್ ಅಲ್ಲಿ ಗೊತ್ತಾಗತ್ತೆ. ಅಜಯ್, ನೀವು ಕೋಪ ಮಾಡ್ಕೊಡಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳು ರಜನಿ. ನೀವು ಹೋಗ್ತಾ ಇರೋ ದಾರಿ ಸರಿಯಲ್ಲ. ರಜನಿ, ನನ್ನ ಜೀವನದಲ್ಲೇ ಇವತ್ತು ಮಹತ್ವವಾದ ದಿನ. ತುಂಬಿದ ಕೋರ್ಟ್ ನಲ್ಲಿ ನಿಮ್ಮ ಅಪ್ಪನ ಮುಖ ಮಂಗಳಾರತಿ ಮಾಡಿಸಿ ಅರಳಾದ್ರ ರೆಕ್ಕೆ ಕತ್ತರಿಸಿ ಅವ್ರನ್ನ ನೇಣಿ ಕಲಿಸೋ ಒಳ್ಳೆ ಅವಕಾಶ. ಐ ಮಸ್ಟ್ ವಿನ್ ಟುಡೇ. ಐ ಮಸ್ಟ್ ವಿನ್. ಬೆಸ್ಟ್ ಆಫ್ ಲಕ್.
ಈಗ ನನ್ನ ಹೆಂಡತಿ ಅವ್ಯು. ಯಾಕೋ ಹೊಟ್ಟೆ ನೋಯ್ತಿದೆ. ಹೊಟ್ಟೆಯಲ್ಲಿ ನನ್ನ ಮಗ ಒತ್ತಾಡ್ತಾ ಇರೋದು. ತುಂಬಾ ನೋಯ್ತಾ ಇದೆ ರಜನಿ, ತುಂಬಾ ನೋಯ್ತಾ ಇದೆ ರಜನಿ. ಡಾಕ್ಟರ್, ನಿಮ್ ಮಿಸ್ಸಸ್ಗೆ ಒಂದ್ ತಿಂಗಳ ಮುಂಚೆನೆ ಪೇನ್ ಕಮೆನ್ಸ್ ಆಗಿರೋದ್ರಿಂದ ಆಪರೇಷನ್ ಮಾಡಲೇಬೇಕು. ಬಡವ್ರ ಮೇಲೆ ಕೈ ಮಾಡ್ತಿದ್ದೀರಿ, ಏನ್ ತಪ್ಪು ಮಾಡಿದ್ರು? ಇವರು ಇವರೆಲ್ಲ ನಮ್ಮ ಪ್ರೀತಿಯ ಅಭಿಮಾನದ ಬಂಧುಗಳು ಕಣ. ಏನಪ್ಪ ನಿಮ್ ಬೇಡಿಕೆ? ನಿಮ್ಮಂತ ಒಳ್ಳೆಯವರಿಗೆ ಕೌಂಟ್ ಕೇಳಿದವ್ರನ್ನ ನಾವು ಸುಳ್ಳು ಬಿಡೋದಿಲ್ಲ. ಅಲ್ಲೇ ಯಾಕಪ್ಪ ನಾವು ನಿಮ್ಮ ಹಾಗೆ ಮನಸ್ಸಿರ್ತಾನೆ? ಕೋರ್ಟು ಅನ್ನೋ ವಿರೋಧಿ ಯಾಕೆ? ನ್ಯಾಯ ಅನ್ಯಾಯ ವಿಮರ್ಶೆ ಮಾಡೋದಕ್ಕೆ ತಾನೆ. ನಾವು ಅಪರಾಧಿಗಳಾಗಿದ್ರೆ ಶಿಕ್ಷೆ ಆಗ್ಲಿ ಬಿಡಿ. ನಿಮ್ಮಂತ ಧರ್ಮಾತ್ಮರಿಗೆ ಶಿಕ್ಷೆ ಕೊಡೋದಾದ್ರೆ ನಾವು ಕೋರ್ಟ್ ಧ್ವಂಸ ಮಾಡ್ತೀವಿ. ಹೌದು, ಅಷ್ಟು ಕೊಡಿ ಹೇಳ್ಬಿಡ್ತೀವಿ. ತಪ್ಪು ಕಣ್ರಪ್ಪ, ತಪ್ಪು. ಸರ್ಕಾರ ಅಂದ್ರೆ ತೀವ್ರ ಸಮಾನ. ನಮ್ಮ ಮೇಲಿನ ವಿಶ್ವಾಸದಿಂದ ನೀವು ರೊಚ್ಚಿಗೆ ಬಿದ್ದಿರಿ. ಏನ್ ಮಾಡಕ್ಕಾಗತ್ತಪ್ಪ? ಕೆಲವರಿಗೆ ನಮ್ಮನ್ನೇ ಕಂಡ್ರೆ ಆಗೋದಿಲ್ಲ. ನೋಡಿ, ಈ ಪ್ರಪಂಚದಲ್ಲಿ ದೇವರು ಅನ್ನೋನು ಇದ್ರೆ ನಿಯತ್ತವರಿಗೆ ನ್ಯಾಯ ದೊರಕೇ ದೊರಕುತ್ತೆ. ನಿಮ್ಮ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ವಿಚಾರಣೆ ಆಗೋವರೆಗೂ ನೀವೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಇಲ್ಲ ಇಲ್ಲ, ನಾನ್ ನಿಮ್ಮನ್ ಕಳ್ಸಲ್ಲ. ಆಪರೇಷನ್ಗೆ ಹೋದ್ರೆ ನಾನ್ ಬದುಕ್ತೀನಿ ನಂತೆ ಇಲ್ಲ. ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳಿ. ನನ್ನ ಅರ್ಥ ಮಾಡ್ಕೋ. ಕೋರ್ಟಿಗೆ ಹೋಗದೆ ಹೋದ್ರೆ ಎಂಥ ಅನಾಹುತ ಆಗುತ್ತೆ ಗೊತ್ತಾ? ಏನಾದ್ರೂ ಆಗ್ಲಿ, ನೀವು ಮಾತ್ರ ನನ್ ಬಿಟ್ಟು ಹೋಗ್ಬೇಡಿ. ಏನ್ರಿ, ನಿಮಗೆ ನನಗಿಂತ ಡ್ಯೂಟಿನೇ ಹೆಚ್ಚಾಯ್ತಾ? ಕೋರ್ಟ್ ಅಲ್ಲಿ ಕೇಸ್ ಶುರು ಆಗಿದೆ. ಬಂದ್ಬಿಡ್ತೀನಿ ಪ್ಲೀಸ್. ಡಾಕ್ಟರ್ ನೋಡಿ, ರಜನಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಪ್ಲೀಸ್ ಬಂದ ರಜ, ಬಂದ್ಬಿಟ್ಟು ಬಡವರ ಬಂಧುಗಳು, ನ್ಯಾಯ ಧರ್ಮದ ಪ್ರತಿನಿಧಿಗಳು ಹಾಗೂ ಸಮಾಜದ ಗಣ್ಯ ವ್ಯಕ್ತಿಗಳು ಆದ ಇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಇವತ್ತು ಈ ನ್ಯಾಯಾಲಯದ ದುರ್ದಿನ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ ಇಂಥ ಗಣ್ಯ ವ್ಯಕ್ತಿಗಳನ್ನ ಅವಹೇಳನ ಮಾಡಿದ್ದಾರೆ ಅಂದ್ರೆ ಅದು ಬೇಕು ಅಂತಾನೆ ಮಾಡಿರೋ ಕುತಂತ್ರ. ಐ ಆಬ್ಜೆಕ್ಟ್ ಯುವರ್ ಆನರ್. ನ್ಯಾಯ ಅನ್ಯಾಯನ ನಿರ್ಣಯ ಮಾಡೋದಕ್ಕಿಂತ ಮುಂಚೆ ಯಾರೇ ಆಗಿರಲಿ ಅಪರಾಧಿಗಳೇ, ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯದ ಮಾತು ಬರ್ಕೂಡ್ದು. ಬೆಂಕಿ ಇಲ್ಲದೆ ಹೋಗಿ ಬರಕ್ ಸಾಧ್ಯವೇ ಇಲ್ಲ. ಅನುಮಾನ ಇರೋದ್ರಿಂದಾನೆ ಇನ್ಸ್ಪೆಕ್ಟರ್ ಅಜಯ್ ಇವನು ಕೋರ್ಟ್ಗೆ ಹೇಳಿದ್ರು. ಐ ಆಮ್ ಸಾರಿ ಯುವರ್ ಆನರ್, ನಾನು ಇನ್ಸ್ಪೆಕ್ಟರ್ ಅಜಯ್ ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಇನ್ಸ್ಪೆಕ್ಟರ್ ಅಜಯ್, ನೀವ್ ಇಂಥ ಒಳ್ಳೆ ವ್ಯಕ್ತಿಗಳ ಮೇಲೆ ಹೊರತಿರೋ ಆರೋಪಕ್ಕೆ ಕಾರಣ? ನೀವು ಗುಣಗಾನ ಮಾಡ್ತಿರೋ ಈ ಗಣ್ಯ ವ್ಯಕ್ತಿಗಳು ಸಮಾಜಘಾತಕರು, ಗೋಮುಖ ವ್ಯಾಘ್ರರು. ಅಧಿಕಾರಿಗಳನ್ನ ಕೈಯಲ್ಲಿಟ್ಕೊಂಡು ಇವರು ಫೈನಾನ್ಸ್ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ರು. ಆದ್ರೆ ಅದ್ರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ ಮೋಹನ್ನ ಈ ಐದ್ ಜನನು ಸೇರಿ ನನ್ನ ಕಣ್ಣು ಮುಂದೆ ಸುಟ್ಟಾಕ್ಬಿಟ್ರು. ಇಂಥ ಭಯಾನಕ ವಿಷಯನ ನೀವಿಷ್ಟು ದಿವಸ ಯಾಕೆ ಮುಚ್ಚಿಟ್ಟಿದ್ರಿ? ನಾನು ಮುಚ್ಚಿಡ್ಲಿಲ್ಲ.
ಪೊಲೀಸ್ ಕಮಿಷನರ್ನೇ ಅದನ್ನು ಮುಚ್ಚಿಡಕ್ಕೆ ಪ್ರಯತ್ನಿಸಿದ್ರು. ಕಮಿಷನರ್ ಚಂದ್ರಶೇಖರ್ ಅವರೇ, ಈ ಆರೋಪಕ್ಕೆ ತಮ್ಮ ಹೇಳಿಕೆ ಏನು? ಯುವರ್ ಆನರ್, ಈ 5 ಜನ ಯಾರು, ಎಂಥವರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ವಿನಾಕಾರಣ ಅನುಮಾನ ಪಡೋದು ತಪ್ಪು ಅಂತ ಹೇಳದ್ನೆ ಹೊರತು ಅಷ್ಟಕ್ಕೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ಅವಿವೇಕ. ಯುವರ್ ಆನರ್, ಈ ದೊಡ್ಡ ವ್ಯಕ್ತಿಗಳು ಕೊಲೆಪಾತಕರು ಅಂತ ರುಜುವಾತು ಮಾಡೋದಕ್ಕೆ ನನ್ನ ಹತ್ರ ತಕ್ಕ ಸಾಕ್ಷಿ ಇದೆ. ಕೋರ್ಟ್ ದಯವಿಟ್ಟು ಈ ವಾಚ್ ಅನ್ನ ಪರಿಶೀಲಿಸಬೇಕು. ಈ ವಾಚ್ ನನಗೆ ಇನ್ಸ್ಪೆಕ್ಟರ್ ಮೋಹನ್ ನ ಸುಟ್ಟ ಸ್ಥಳದಲ್ಲಿ ಸಿಕ್ತು. ಆ ವಾಚು ಇಂಡಿಯಾ ವಾಚ್ ಹೌಸ್ ನ ಶ್ಯಾಮ್ ಸುಂದರ್ ಧರ್ಮರಾಜ್ ಅವ್ರಿಗೆ ತರಿಸ್ಕೊಟ್ಟಿದ್ದು ಅಂತ ಒಪ್ಕೊಂಡಿದ್ದಾರೆ. ಕೋರ್ಟ್ ಬೇಕಾದ್ರೆ ಶ್ಯಾಮ್ ಸುಂದರ್ನ ವಿಚಾರಿಸ್ಬೋದು. ಮಿಸ್ಟರ್ ಶ್ಯಾಮ್ ಸುಂದರ್, ಇನ್ಸ್ಪೆಕ್ಟರ್ ಅಜಯ್ ಹೇಳ್ತಿರೋದು ಸತ್ಯನಾ? ಮಹಾಸ್ವಾಮಿ, ನೀವು ನನಗೆ ಪ್ರಾಣ ರಕ್ಷಣೆ ಕೊಡ್ತೀನಿ ಅನ್ನೋದಾದ್ರೆ ನಾನು ನಿಜಾನೇ ಹೇಳ್ಬಿಡ್ತೀನಿ. ನಿಮ್ಗೇನೂ ಆಗೋದಿಲ್ಲ, ಧೈರ್ಯವಾಗಿ ಹೇಳಿ. ಈ ಇನ್ಸ್ಪೆಕ್ಟರ್ ಅಜಯ್ ಒಂದಿನ ನನ್ನ ಅಂಗಡಿಗೆ ಬಂದು ಆ ವಾಚನ್ ತೋರಿಸಿ ಅದನ್ನ ಧರ್ಮರಾಜ್ಗೆ ನೀನೇ ಮಾರದೆ ಅಂತ ಕೋರ್ಟ್ಗೆ ಬಂದು ಸುಳ್ಳು ಸಾಕ್ಷಿ ಹೇಳ್ಬೇಕು ಅಂತಂದ್ರು. ಸುಳ್ಳು ಹೇಳ್ತಾ ಇದ್ದಾರೆ. ನನಗಿರೋ 2 ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ ಮಹಾಸ್ವಾಮಿ, ನಾನು ಹೇಳ್ತಿರೋದೇ ಸತ್ಯ. ಇವ್ರು ಬಂದು ಸುಳ್ಳು ಸಾಕ್ಷಿ ಹೇಳು ಅಂತಂದಾಗ ನಾನು ಒಪ್ಪಲಿಲ್ಲ. ಇವ್ರು ಆಗ ಬೆದರಿಸಿದ್ರು, ಲಾಠಿಯಲ್ಲಿ ಬಡಿತೀನಿ, ಲಾಕಪ್ನಲ್ಲಿ ಹಾಕಿ ಏರೋಪ್ಲೇನ್ ಎತ್ತೀನಿ ಅಂತಂದ್ರು. ಇಲ್ಲದ ರಗಳೆ ಯಾಕೆ ಅಂತ ಅವ್ರ ಹತ್ರ ನಾನು ಒಪ್ಕೊಂಡ್ಬಿಟ್ಟೆ ಮಹಾಸ್ವಾಮಿ. ನೋ ಯಾರ, ಶ್ಯಾಮ್ ಸುಂದರ್ ಈ ತರ ಮಾತಾಡೋಕೆ ಇವ್ರುಗಳ ಭಯನೇ ಇರಬೇಕು. ಧರ್ಮರಾಜ್ ಅವರು ಈ ವಾಚ್ ಎಲ್ಲ ಕೊಂಡ್ಕೊಂಡಿದ್ದು ನಿಜ, ಕಳ್ಕೊಂಡಿದ್ದು ನಿಜ. ಯುವರ್ ಆನರ್, ನನ್ನ ವಾಚು ನನ್ನ ಕೈಯಲ್ಲೇ ಇದೆ, ನಾನು ಯಾವ ವಾಚ್ನೂ ಕಳ್ಕೊಂಡಿಲ್ಲ. ತಾವಿದನ್ನ ದಯವಿಟ್ಟು ಪರಿಶೀಲಿಸಬೇಕು. ಇದೇ ತರ ಇನ್ನೊಂದು ವಾಚನ ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಹೇಳಿಸಿ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೋಸ್ಕರ ಅಜಯ್ ಅವರು ಹೂಡಿರೋ ನಾಟಕ ಇದು. ಇನ್ಸ್ಪೆಕ್ಟರ್ ಅಜಯ್ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾರಣ? ನ್ಯಾಯಮೂರ್ತಿಗಳೇ, ತುಂಬಿದ ಕೋರ್ಟ್ನಲ್ಲಿ ಸುಳ್ಳು ಹೇಳಿದ್ರೆ ನುಡಿಯೋ ನಾಲ್ಗೆ ಕೊಳತು ಹೋಗುತ್ತೆ. ಒಂದ್ಸಲ ಈ ಅಜಯ್ ನಮ್ಮ ಹತ್ರ ಬಂದು 5 ಲಕ್ಷ ರೂಪಾಯಿ ಲಂಚ ಕೇಳುತ್ತೆ. ಕೊಡದೆ ಹೋದ್ರೆ ಆ ವಾಚು ನಮ್ಮ ಧರ್ಮರಾಜ್ದೆ ಅಂತ ಹೇಳಿ ಮೋಹನ್ ಕೊಲೆಗೂ ನಮಗೂ ಸಂಬಂಧ ಕಲ್ಪಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನಮ್ಮ ಮ್ಯಾಲೆ ಇವ್ರು ಇಷ್ಟೊಂದು ಕಿಡಿ ಕಾರಬೇಕಾದ್ರೆ ಅದಕ್ಕೆ ಕಾರಣ ಇದೆ ಸಾಹೇಬ್ರೆ. ನಾವು 5 ಜನ ಯಾವಾಗ್ಲೂ ಪಂಚ ಪಾಂಡವರು ತರ, ನಾವೇನೇ ವ್ಯವಹಾರ ಮಾಡಿದ್ರು ಒಟ್ಟಿಗೆ ಮಾಡ್ತೀವಿ. ಹಾ, ಅದರಿಂದ ನಮ್ ಬಿಸ್ನೆಸ್ ಭಾರಿನೇ ಇರುತ್ತೆ. ಅದಕ್ಕೋಸ್ಕರ ತಿಂಗಳಿಗೆ ಇಷ್ಟು ಮಾಮೂಲಿ ಕೊಡ್ಲೇಬೇಕು ಅಂದ್ರು. ಅಲ್ಲ, ನಾವು ನ್ಯಾಯವಾಗಿ ನಡ್ಕೋತಿರಬೇಕಾದ್ರೆ ಲಂಚ ಯಾಕೆ ಕೊಡಬೇಕು ಅಂತ ವಿರೋಧಿಸಿದ್ವಿ. ಹೌದ್ರಿ ಸಾಹೇಬ್ರೆ, ಅದಕ್ಕೋಸ್ಕರ ನಮ್ಮ ಮ್ಯಾಲೆ ಹಿಂಗ್ ಸೇರಿ ತೀರಿಸ್ಕೊಳಕ್ ಹತ್ಯಾರ. ಯುವರ್ ಆನರ್, ಇದುವರೆಗೂ ನಡೆಸಿರೋ ವಿಚಾರಣೆಯನ್ನು ಪರಿಶೀಲಿಸಲಾಗಿ ಅಜಯ್ ಇವ್ರ ಮೇಲೆ ಹೊರತಿರೋ ಆರೋಪ ಸುಳ್ಳು ಅಂತ ಸಾಬೀತಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳಿಗೆ ಮಾನ ನಷ್ಟ ಮಾಡಿದ್ದಕ್ಕೆ ನ್ಯಾಯಾಲಯ ಅಜಯ್ ಅವರನ್ನು ಖಂಡಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾರ್ಥಿಸುತ್ತೇನೆ. ಧರ್ಮರಾಜ್, ಕುಲಕರ್ಣಿ, ವಿಶ್ವನಾಥ್, ಧನಂಜಯ, ಕೃಷ್ಣಾ ನಾಯ್ಕ್, ಈ 5 ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಸಮಾಜ ಸೇವಕರು. ಇಂಥವರ ಮೇಲೆ ಅಜಯ್ ಹೊರಿಸಿರುವ ಅಪವಾದ ಅರ್ಥಹೀನವಾದದ್ದು ಎಂದು ತೀರ್ಮಾನಿಸಿ ಈ 5 ನಿರಪರಾಧಿಗಳೆಂದು ನ್ಯಾಯಾಲಯ ಘೋಷಿಸಿದೆ. ಸಮಾಜ ಸೇವಾ ಧುರೀಣರಿಗೆ, ಧರ್ಮ ಪ್ರವರ್ತಕ ಧರ್ಮರಾಜರವರಿಗೆ, ವಿಶ್ವಪ್ರೇಮಿ ವಿಶ್ವನಾಥರವರಿಗೆ, ದೀನ ಬಂಧು ಧನಂಜಯರವರಿಗೆ, ಧರ್ಮಯೋಗಿ ಕೃಷ್ಣ ನಾಯಕರವರಿಗೆ, ಶರಣಾಮಯ ಕುಲಕರ್ಣಿಯವರಿಗೆ, ನೀವು ಮಾತನಾಡಿ ಏನ್ರಿ, ನಿಮಗೆ ನನಗಿಂತ ಕೀರ್ತಿನೇ ಹೆಚ್ಚಾಯ್ತಾ?
ರಜನಿ ಗಂಡು ಮಗುರಿ ನಾನು ಅಲ್ಲಿ ಸೋತೆ ಆದ್ರೆ ದೇವ್ರ ದಯದಿಂದ ಇಲ್ಲಿ ಗೆದ್ಬಿಟ್ಟೆ ನ್ಯಾಯದ ಕಣ್ಣಿಗೆ ಮಣ್ಣೆ ಹಚ್ಚಿ ಅವ್ರು ತಪ್ಪಿಸ್ಕೊಂಡ್ರು ಆದ್ರೆ ನನಗೆ ವಜ್ರ ಮುಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ ಹೇಳ್ಕೊಂಬಂದ್ರಿ ತುಂಬಿದ ಕೋರ್ಟ್ನಲ್ಲಿ ಮಕ್ಕಳ ಮೇಲೆ ಆಣೆ ಮಾಡಿ ಸತ್ಯಾನೇ ಹೇಳ್ತೀನಿ ಅಂತ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗಿ ಹೇಳಿ ನಮ್ಮನ್ನ ನಿರಪರಾಧಿಗಳು ಅಂತ ನಿರೂಪಿಸಿದಾನೆ ಶ್ಯಾಮ ಸುಂದ್ರ ಮಣ್ಣು ಮೆತ್ಕಂಡ್ರೆ ತೊಳ್ಕಬಹುದು ಆದ್ರೆ ವಜ್ರದ ಬೇಸಿಗೆನ ಬೇರ್ಪಡಿಸೋದಕ್ಕೆ ಸಾಧ್ಯನಾ ಹಂಗ ನಮ್ಮ ಸಹವಾಸ ನ್ಯಾಯದ ಗುಡಿಯಲ್ಲಿ ನಿಂತ್ಕೊಂಡು ಅನ್ಯಾಯ ನುಡಿದಿದ್ದಕ್ಕೆ 4 ವರ್ಷದಿಂದ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿ ಜೀವಂತವಾಗಿ ಕೊಲ್ತಾ ಇದ್ದೀರಾ ನಿಮಗ್ ಕೈ ಮುಗಿತೀನಿ ನನ್ನ ಮಕ್ಕಳನ್ನ ನನಗೆ ಒಪ್ಪಿಸ್ಬಿಡಿ ಇಲ್ಲ ಒಂದೇ ಸಲ ನನ್ನನ್ನು ಕೊಂದು ಹಾಕ್ಬಿಡಿ ಕೊಲ್ಲೋ ಹಾಗಿದ್ರೆ ಆ ಕೆಲಸ ಯಾವತ್ತೋ ಮಾಡಿ ಮುಗಿಸ್ಬಿಡ್ತಾ ಇದ್ವಿ ನಿನ್ನ ಸಾಯಿಸಿದ್ರೆ ನಮ್ಮ ಮೇಲೆಲ್ಲ ಅನುಮಾನ ಬರುತ್ತೋ ಅಂತ ನಿನ್ ಹಾಗೇ ಉಳಿಸಿದ್ದೀವಿ ನನ್ನ ಗಂಟ್ಲಲ್ಲಿರೋ ಕಠೋರ ಸತ್ಯನ 100 ಸಲ ಅಜಯ್ ಬಂದು ಬಲವಂತ ಪಡಿಸಿದ್ರು ನಾನು ಬಾಯೇ ಬಿಡ್ಲಿಲ್ಲ ದೇವ್ರಾಣೆ ನನ್ನ ನಂಬಿ ಶ್ಯಾಮ್ ಸುಂದ್ರ ನೀ ಎತ್ತಾಗ ನಡ್ಕೊಂಡು ನಂಬಿಕೆ ಉಳಿಸ್ಕೊಂಡಿದ್ಯ ತಂದೆ ಮಕ್ಕಳನ್ನ ದೂರ ಮಾಡಿದ ಪಾಪ ನಮಗ್ ಕಟ್ಟೋದ್ ಬೇಡ ಇವತ್ತೇ ನಿನ್ನ ಮಕ್ಕಳನ್ನ ಈ ವಜ್ರದ ಕೋಟೆಯಿಂದ ಬಿಡುಗಡೆ ಮಾಡ್ತೀನಿ ಡಾಯ್ ಗೋಪಿ ಡಾಯ್ ಇಲ್ಲಿಂದ ಹೋಗೋಕ್ ಮುಂಚೆ ಒಂದು ಮಾತು ನಮ್ಮ ವಿಷಯ ಇಲ್ಲೇ ಸತ್ತು ಹೋಗ್ಬೇಕು ಯಾವುದೇ ಗುರುತು ತಿಳಿಯಬಾರದು ನಿನ್ನ ಹೊಟ್ಟೆಲಿರೋ ಗುರುತು ರಟ್ಟಾಗಬಾರದು ನೀ ಏನಾದ್ರೂ ನಮಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿ ಅಂದ್ರೆ ನಿಮ್ ಮನೆಯಲ್ಲಿ ರಕ್ತ ಕೋಡಿನ ಅಲ್ಲರಿ ಕಟ್ಟಿಗರ ಮನುಷ್ಯತ್ವ ಇದೆಯಾ ಮಕ್ಕಳನ್ನ ಇಟ್ಕೊಂಡು ನಮ್ಮನ್ನ ಎಷ್ಟು ನೋಯಿಸ್ಬಿಟ್ರು ತುಂಬಿದ ಕೋರ್ಟ್ನಲ್ಲಿ ಸುಳ್ಳು ಹೇಳದ್ನಲ್ಲ ಅದ್ರ ಫಲ ಕಣೆ ಇದು ಹಲೋ ಮಿಸ್ಟರ್ ಶ್ಯಾಮ್ ಸುಂದರ್ ದಿನ ಬೆಳಗಾದ್ರೆ ಯಾಕ್ರಿ ಇಲ್ಲಿ ಬಂದು ನನ್ನ ಪ್ರಾಣ ತಿಂತೀರಾ ನನಗೂ ನಿಮ್ಗೆ ಏನ್ರಿ ಸಂಬಂಧ ಸಂಬಂಧ ಇದೆ ನಿನ್ನ ಒಂದು ಸುಳ್ಳು ಸಾಕ್ಷಿಯಿಂದ ಆ ದೇಶದ್ರೋಹಿಗಳು ಕಾನೂನನ್ನ ತಪ್ಪಿಸ್ಕೊಂಡು ಆದ್ರೆ ಈಗ ನಿನ್ನನ್ನು ಹಿಡ್ಕೊಂಡು ನಾನು ಅವ್ರನ್ನ ನೇಣಿಗೆ ಕಳಿಸ್ತೇನೆ ಹೌದು ಇವರು ನಿನ್ನ ಮಕ್ಕಳು ತಾನೆ 4 ವರ್ಷ ಇವ್ರು ಎಲ್ಲಿದ್ರು ಎಲ್ಲಿದ್ರು ಅಂದ್ರೆ ಇವ್ರು ಟೈಮ್ ಅಲ್ಲಿದ್ರು ನೋ 4 ವರ್ಷ ಆ ಪಾಪಿಗಳು ಮಕ್ಕಳನ್ನ ಇಟ್ಕೊಂಡು ನಿನ್ನ ಕೈಬೊಂಬೆ ಮಾಡ್ಕೊಂಡಿದ್ರು ಹೌದ್ ತಾನೆ ಒಂದ್ಸಲ ತಪ್ಪು ಮಾಡ್ಕೊಂಡು ಚಿನ್ನದಂತ ಈ ಮಕ್ಕಳನ್ನ ದೂರ ಮಾಡ್ಕೊಂಡೆ ಮತ್ತೆ ಮತ್ತೆ ಅದೇ ತಪ್ಪು ಯಾಕೆ ಮಾಡ್ತೀಯ ಈಗಲಾದ್ರೂ ಕೋರ್ಟಿಗೆ ಬಂದು ನಿಜವಾದ ಸಾಕ್ಷಿ ಹೇಳ್ಬಿಡು ನೋಡು ಜೀವನ್ ಪೂರ್ತಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ಬೋದು ನೀವ್ ಹೇಳಿದ್ದೆಲ್ಲ ಸತ್ಯ ಲಕ್ಷ್ಮಿ ಪ್ರೀ ಬೆಂಕಿನ ಬಟ್ಟೆಲ್ ಕಟ್ಕೊಂಡ್ರೆ ಬಟ್ಟೆ ಸುಡುತ್ತೆ ಆದ್ರೆ ಸತ್ಯನ ಮುಚ್ಚಿಟ್ರೆ ನೆಮ್ಮದಿನೇ ಹಾಳಾಗುತ್ತೆ ತಪ್ಪೊಪ್ಕೊಳಿದ್ರೆ ಸರ್ ಮಕ್ಕಳ ಮೇಲಿನ ಮೋಹ ನನ್ನನ್ನು ಪರೀಕ್ಷೆ ಗುರಿ ಮಾಡ್ಬಿಡ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ತಪ್ಪನ್ನು ಒಪ್ಕೊಂಡ್ರೇನೆ ನಿಜವಾದ ಪಶ್ಚಾತ್ತಾಪ ಶ್ಯಾಮ್ ಸುಂದರ್ ನೋಡು ಇನ್ಮುಂದೆ ನಾನು ನಿಮ್ಗೆ ಏನು ಆಗದಾಗ ನೋಡ್ಕೋತೀನಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ ಆದ್ರೆ ಒಂದೇ ಒಂದು ನಾನು ಇಲ್ಲಿಗೆ ಬಂದಿದ್ದು ಯಾರಿಗೂ ಗೊತ್ತಾಗಬಾರ್ದು ಪಾಪ ಇಷ್ಟು ದಿನ ಮಕ್ಕಳನ್ನ ದೂರ ಮಾಡ್ಕೊಂಡು ದುಃಖ ಅನುಭವಿಸ್ತೇನೆ ಇನ್ಮೇಲಾದ್ರೂ ಸುಖವಾಗಿರಿ ಮತ್ತೆ ಬರ್ತೀನಿ ನಮಸ್ಕಾರ ಬರ್ತೀನಿ ತಾಯಿ ರಾಜ್ಲಿ ಡ್ಯಾಡಿ ಪಾಪು ನಿಮ್ ತಾತ ಇದ್ರಲ್ಲ ತಾತ ಅವನ್ ಪ್ಲಾನ್ ಎಲ್ಲ ಇವತ್ತು ಗಾಳಿಗೆ ಆರೋಯ್ತು ನಿಮ್ ಮಮ್ಮಿ ಪ್ರೀತಿ ಅಂಕಲ್ಗಳಿದಾರಲ್ಲ ಅವರಿಗೆ ನೇಣಿಗೆ ಎರಿಸೋ ಕಾಲ ಇವತ್ತು ಕೂಡು ಬಂತು ಕಣೋ ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ ಅಲ್ಲಿ ನನ್ನ ಪಟ್ಟಿದ ಶ್ರಮ ವೇಸ್ಟ್ ಆಗಲಿಲ್ಲ ನನ್ನ ಇಷ್ಟ ತಾಳ್ಮೆಯಿಂದ ಕಾದಿದ್ದು ಇವತ್ತು ಸಾರ್ಥಕವಾಯ್ತು
ನನ್ ಗೆದ್ಬಿಟ್ಟ ರಜನಿ. ಐ ವಾನ್ ದಿಸ್ ಬ್ಲರಿ ಗೇಮ್. ವಿ ವಾನ್ ಬಾಬು. ಇನ್ಸ್ಪೆಕ್ಟರ್ ಅಜಯ್ ಸ್ಪೀಕಿಂಗ್. ಅಜಯ್, ಅಜಯ್ ಏನಾಯ್ತು? ರಜನಿ, ನಾನಮ್ಮ ನಿಮ್ ಅಂಕಲ್ ಮಾತಾಡೋದು. ಏನ್ ಅಂಕಲ್? ಏನು ಇಲ್ಲಮ್ಮ, ನಿನ್ ಗಂಡನ ಕಿರುಕುಳ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನೋಡು. ಸುಮ್ ಸುಮ್ನೆ ನಮ್ ಮೇಲೆ ಕೆಂಡ ಕರ್ತಾನೆ, ಅದು ಅಲ್ದೆ ನಿಮ್ ತಂದೆ ಮೇಲೆ ದ್ವೇಷ ಸಾಧಿಸ್ತಾನೆ. ಅದಷ್ಟು ಒಳ್ಳೇದಲ್ಲಮ್ಮ, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ನನ್ನ ಮಾತು ಕೇಳೋಷ್ಟು ತಾಳ್ಮೆ ಆದ್ರೂ ಎಲ್ಲಿದೆ ಅವರಿಗೆ? ಅವಮಾನ ಆಗೋಯ್ತು ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಯಾರು ಫೋನು? ಹಲೋ, ಯಾರು? ನಾನು ಅಜಯ್, ಧರ್ಮರಾಜು. ಚಂಡಾಲನ್ ಮಕ್ಕಳ ಕಡೆಗೂ ಶ್ಯಾಮ್ ಸುಂದರ್ ಕುಟುಂಬನೇ ಕೊಚ್ಚಾಕ್ಬಿಟ್ರಲ್ಲೋ. ಹೌದಪ್ಪ, ನಮ್ ಸುದ್ದಿಗೆ ಬಂದವ್ರನ್ನ ಕೊಚ್ಚಿದೆ ವಿಧಿನೇ ಇಲ್ವಲ್ಲ. ನಮ್ ಮುಂದಿನ ಸತ್ಕಾರ್ಯ ನಿನ್ನ ಮೇಲೆ. ಅದಕ್ ಮುಂಚೆ ನಾನ್ ನಿಮ್ಮನ್ ಚಿಂದಿ ಚಿಂದಿ ಮಾಡ್ಲಿಲ್ಲ. ನನ್ನ ಹೆಸರು ಅಜಯ್ ಅಲ್ಲ. ನಾನು ನಿನ್ನ ಬೀದಿ ನಾಯಿ ಹೊಡೆದಾಗ ಹೊಡಿಲಿಲ್ಲ. ನನ್ನ ಹೆಸರು ಧರ್ಮರಾಜೇ ಅಲ್ಲ. ಶಟ್ ಅಪ್ ಯು ಬಾಸ್ಟರ್ಡ್ಸ್. ಯಾಕೆಷ್ಟು ಅಪ್ಸೆಟ್ ಆಗ್ತಾ ಇದ್ದೀರಾ? ಅವರೆಲ್ಲ ತುಂಬಾ ಒಳ್ಳೆಯವರು. ಹೌದು, ಅವರೆಲ್ಲ ಒಳ್ಳೆಯವರು. ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮ ಅಪ್ಪ ಒಬ್ಬ ದೊಡ್ಡ ಮನುಷ್ಯ. ರಜನಿ, ನಿನಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ನಂಬಿಕೆ ವಿಶ್ವಾಸ ಇದ್ದಿದ್ರೆ ನೀನ್ ಈ ತರ ಮಾತಾಡ್ತಾ ಇರ್ಲಿಲ್ಲ. ಅಜಯ್, ಹೊರಗಡೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ಯಾವತ್ತೂ ಆ ವಿಷಯವಾಗಿ ನಾನು ಮಾತಾಡೋದಿಲ್ಲ. ನೀವು ಮಾತ್ರ ಮನೆಯಲ್ಲಿ ನಗನಾಗ್ತಾ ಇರಬೇಕು. ನಿಮ್ಮ ಕರ್ತವ್ಯದ ಆವೇಶದಲ್ಲಿ ಮನೆ, ಮಗು, ಹೆಂಡತಿ ಎಲ್ಲರನ್ನೂ ಮರಿತಾ ಇದ್ದೀರಾ. ಇದು ನನ್ನಿಂದ ಸಹಿಸಕ್ಕೆ ಆಗ್ತಾ ಇಲ್ಲ. ನನ್ನಿಂದ ಸಹಿಸಕ್ಕೆ ಆಗ್ತಾ ಇಲ್ಲ. ಐ'ಮ್ ಸಾರಿ ರಶ್ಮಿ. ಯಾವುದೋ ಕೋಪದಲ್ಲಿ ನನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ. ಡ್ಯೂಟಿ ಡ್ಯೂಟಿ ಅಂತ ಮನೇಲಿರೋ ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಟೆ.
ಹೃದಯದಾಳದಲ್ಲಿ ನಿನ್ನ ಜಾಲದಲ್ಲಿ ಬಯಕೆ ಹೊಮ್ಮುತ್ತಿರುವಾಗ ರತಿಯು ಮನ್ಮಥನ ತುಟಿಗೆ ಚುಂಬಿಸಿದ ಕನಸ ಕಂಡೆವು ಇದು ಮೋಹವು ಡ್ಯೂಟಿಗೆ ಹೋಗ್ತಾನಂತೆ ಡ್ಯೂಟಿಗೆ ಎಲ್ಲ ಅಪ್ಪನ ಬುದ್ಧಿನೇ ಅಜಯ್ ಬನ್ನಿ ಅಂಕಲ್ ಕೂತ್ಕೊಳ್ಳಿ ಏನ್ ತಗೋತೀರಾ ಕಾಫಿನಾ ಕೂಲ್ ಡ್ರಿಂಕ್ಸ್ ಎಲ್ಲಮ್ಮ ನಿನ್ನ ಗಂಡ ನಮ್ಮನ್ನ ಕೂಲ್ ಆಗಿರೋಕ್ ಬಿಟ್ರೆ ತಾನೆ ಹೋಗ್ಲಿ ನಿನ್ನನ್ನಾದ್ರೂ ಚೆನ್ನಾಗಿ ನೋಡ್ಕೊತಾ ಇದಾನ ನಿಮ್ ವಿಷಯ ಒಂದು ಬಿಟ್ರೆ ನಮ್ ಸಂಸಾರದಲ್ಲಿ ಏನು ಕೊರತೆ ಇಲ್ಲ ಅಂಕಲ್ ನಾವು ಎಂತೆಂಥೋ ಆಫೀಸರ್ನ ನೋಡಿದ್ವಿ ರಜನಿ ಆದ್ರೆ ನಿನ್ನ ಗಂಡನಂತ ಭಂಡನ ನೋಡ್ಲಿಲ್ಲ ನಾವ್ ಹೆಜ್ಜೆ ಇಟ್ಟ ಜಾಗದಾಗೆ ಹೊಂಡ ತೋಡ್ತಾನೆ ಗೌರವವಾಗಿ ಬಾಳ್ತಿದ್ ನಮ್ ಬಾಳ್ನಲ್ಲಿ ಬಿರುಗಾಳಿನೇ ಎಬ್ಬಿಸ್ತಿದ್ದಾನೆ ಸಮಾಜದಲ್ಲಿ ನಮ್ಗಿರೋ ಮರ್ಯಾದೆಗೆ ಬತ್ತಿ ಹಚ್ಚಕ್ ಬರ್ತಾನೆ ಒಬ್ ಜಿಜಿಬಿ ಇನ್ಸ್ಪೆಕ್ಟ್ರು ಇಷ್ಟೆಲ್ಲ ಮಾಡ್ತಾನೆ ಅಂದ್ರೆ ನಾವ್ ಸಹಿಸ್ಕೊಂಡು ಸುಂದರಕ್ಕೆ ಆಗತ್ತೀಯ ಅಮ್ಮ ನೋಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನ್ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇರೋದಾದ್ರೆ ಈ ವಿಷಯ ನಿಲ್ಲಿಗೆ ಮುಗಿಸಿ ನಮ್ಮನ್ನ ನೆಮ್ಮದಿಯಾಗಿ ಬಾಳಕ್ ಬಿಡಿ ಅದರ ತೀರ್ಮಾನಕ್ಕೆ ಬಂದಿದೀವಿ ಒಳ್ಳೆ ಮಾತನಲ್ಲಿ ಹೇಳಾಯ್ತು ಬೆದರಕ್ಕೆ ಹಾಕಾಯ್ತು ಇನ್ನು ಉಳಿದಿರೋದು ಒಂದೇ ಒಂದು ದಂಡಂ ದಶಗುಣಂ ಭವೇತ್ ಅಂದ್ರಿ ಯಾವತ್ತೂ ನಿನ್ ಗಂಡ ನಮ್ ಕೂತಿಗೆ ಬರ್ದಂಗ್ ಮಾಡ್ಬೇಕು ಅಂತ ಬಂದಿವಿ ಈ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ನಿನ್ನ ರೇಪ್ ಮಾಡಕ್ ಬಂದಿದ್ದೀವಿ ಎಲ್ಲಿಗೆ ಹೋಗ್ತೀಯಾ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯವೇ ಇಲ್ಲ ನಮ್ಮ ಈ ಪ್ರಪಂಚದಲ್ಲಿ ಸೆಂಟಿಮೆಂಟ್ ಜಾಗಲೇ ಇಲ್ಲ ಹ
ಬೇಜಾರು ಮಾಡ್ಕೋಬೇಡಮ್ಮ, ನಿನ್ ಗಂಡನಿಗೆ ಬುದ್ಧಿ ಕಲ್ಸೋದಕ್ಕೆ ನಮ್ ತಲೆಗೆ ಹೊಳದ ಉಪಾಯ ಇದು ಅಂತ. ಕರ್ಮ ಕರ್ಮ ಅಂತ ಹೋದ್ರೆ ನಮ್ ಗುರಿ ಮುಟ್ಟೋದಕ್ ಆಗೋದಿಲ್ಲ ಮಗ. ಒಬ್ಬ ಕೀರ್ತಿ ಶಿಖರಿ ಕೇರ್ಬೇಕು ಅಂದ್ರೆ ಇಂಥ ಎಷ್ಟೋ ಬಲಿಗಳಾಗಲೇಬೇಕು. ರಾಜನಿ ನೋಡಕ್ಕಾಗಲ್ಲ ಪಾಪು, ನೋಡಕ್ಕಾಗಲ್ಲ. ತಂದೆಯಿಂದ ದೂರ ಮಾಡಿ ಪ್ರೀತಿ ಪ್ರೇಮದ ಮಂಕು ಬುದ್ಧಿ ಎರ್ಚಿ ನಿನ್ನ ಈ ಹಾಳ ಕರ್ತವ್ಯಕ್ಕೋಸ್ಕರ ಅವಳನ್ನ ಬಲಿ ತಗೊಂಡ್ಬಿಟ್ಟೆ ಅಲ್ಲ. ಅಯ್ಯೋ ಪೆದ್ದಿ, ಅವತ್ತೇ ನಾನು ಮಡ್ಕೊಂಡೆ. ಈ ಪೊಲೀಸ್ನವ್ರು ಕಟ್ಟೋದು ತಾಳಿ ಅಲ್ಲ, ನೇಣಿನ ಹಗ್ಗ. ಇವನ್ ಕೈಲಿ ಸಿಗಬೇಡ, ಓಡಿ ಹೋಗು ಅಂತ ಕೇಳಿದ್ಯಾ? ಕೇಳಲಿಲ್ಲ. ಇವತ್ತು ನೋಡು ಹೆಣವಾಗಿ ಬಿದ್ದಿದ್ಯಾ. ಇವ್ರಗಳಿಗೆಲ್ಲ ಕರ್ತವ್ಯ ಮುಖ್ಯ ನಮ್ಮ. ಕಟ್ಕೊಂಡವಳಲ್ಲ, ಕಟ್ಕೊಂಡವಳಲ್ಲ. ಏ ಕಟ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಅವಳು ಬದುಕಿರೋವಾಗ್ಲಂತೂ ಬಾಳೋಕ್ ಬಿಡ್ಲಿಲ್ಲ, ಈಗ ಅವಳು ಹೆಣ್ಣನ್ನ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಸುಡು, ಅವಳು ನಿಟ್ಟುಸರು ನಿನ್ನನ್ನು ಜೀವಂತ ಸುಡುತ್ತೆ. ನೀನು ಒಂದಲ್ಲ ಒಂದಿನ ನನ್ನ ಹಾಗೆ ಸ್ಮಶಾನದಲ್ಲಿ ಸುತ್ತಾಡ್ತೀಯ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಡ್ಯಾಡಿ ಮಮ್ಮಿ ತಂಗಿ ಇರ್ಬೇಡ, ಪ್ಲೀಸ್ ಡ್ಯಾಡಿ ಮಮ್ಮಿ ತಂಗಿ ಇರ್ಬೇಡ ಡ್ಯಾಡಿ.
ನನ್ನ ಮಗಳ ಬಾಳಿಗೆ ಬೆಂಕಿ ಇಟ್ಟುಬಿಟ್ಟಲ್ಲ. ಏನು ಬಂದದ್ದು ನೀವು ಕಮಿಷನರ್ ಅನ್ನೋದನ್ನು ಮರ್ತು ಕೇಳಿದ್ರೆ ನಾನೊಂದು ಮಾತು ಹೇಳೋಕೆ ಬಂದಿದ್ದೀನಿ. ಏನು? ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯಲಿಲ್ಲ. ಅಂದ್ರೆ ನೀನೇ ಸಾಯಿಸ್ದ? ಸಾಯಿಸಿದ್ ನಾನಲ್ಲ ಸರ್, ನಿಮ್ಮ ಆತ್ಮೀಯ ಸ್ನೇಹಿತರು. ಅವರು ರಜನಿನ ಬಲಾತ್ಕಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಎತ್ತ ಆರ್ತದ ಮಗುನ ಅವರೇ ಬಲಾತ್ಕಾರ ಮಾಡಿದ್ರು ಅಂತ ಹೇಳೋದಕ್ಕೆ ನಿನಗೆ ಬಾಯಾದರೂ ಹೇಗೆ ಬಂತು? ನನ್ನ ಮಾತು ನಂಬಿ ಸರ್, ರಜನಿ ಸಾವಿಗೆ ನಿಮ್ಮ ಸ್ನೇಹಿತರೇ ಕಾರಣ. ಪ್ರೀತಿ ವಾತ್ಸಲ್ಯದ ಬೆಲೆನೇ ಗೊತ್ತಿಲ್ದಿರೋ ನಿನ್ ಯಾವ ಮಾತನ್ನ ಕೇಳೋದಕ್ಕೆ ನಾನು ಇಷ್ಟಪಡಲ್ಲ. ಹೊರಟೋಗಿಲ್ಲಿಂದ ಸರ್, ಆ ರಾಕ್ಷಸರ ಸಂಚಿಕೆ ನೀವು ತುತ್ತಾಗಿ ಸತ್ಯನ ಮುಚ್ಚಿಡ್ತಾ ಇದ್ದೀರ. ಆದ್ರೆ ನಾನು ನನಗಾದ ನ್ಯಾಯಕ್ಕೆ ಸೇರಿ ತಿಳಿಸ್ಕೊಳ್ಳೋವರೆಗೂ ಸುಮ್ಮನಿರೋದಿಲ್ಲ. ಅಜಯ್, ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ? ಈ ದುಡುಕಿನಿಂದ ಯಾವ ಪ್ರಯೋಜನವೂ ಇಲ್ಲ. ನನ್ನ ಮಾತು ಕೇಳು. ಆಹಾ, ನಿಮ್ಮ ಮಾತು ಕೇಳಿ ಕೇಳಿ ನನ್ನ ಹೆಂಡತಿನ ಬರಿಕೊಟ್ಟೆ, ನನ್ನ ನಂಬಿನ ಕಳ್ಕೊಂಡೆ. ಇನ್ನು ನಿಮ್ಮ ಕರುಣೆ ಕನಿಕರ ಏನು ಬೇಕಾಗಿಲ್ಲ ಸರ್. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಾನು ಏನು ಸಾಧಿಸಕ್ಕಾಗಲಿಲ್ಲ. ನೀವು ನನ್ನ ಕೈ ಕಟ್ಬಿಟ್ರಿ, ನನ್ನ ಕೈಲಾಗದ ಹೇಳಿ ಮಾಡಿಬಿಟ್ಬಿಟ್ರಿ. ಈಗ ನಾನು ನಿಮ್ಮ ಹಿಡಿತದಿಂದ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದಲೇ ದೂರ ಹೋಗ್ತಾ ಇದ್ದೀನಿ. ಆ ಪಿಶಾಚಿಗಳನ್ನ ನನ್ನ ವಜ್ರ ಮುಷ್ಟಿಯಲ್ಲಿ ಹಿಡಿದು ಅವ್ರ ಪ್ರಾಣ ತೆಗೆಯುವವರೆಗೂ ನನಗೆ ಸಮಾಧಾನ ಇಲ್ಲ. ರಜನಿಗೆ ನಾನು ತೀರಿಸಬೇಕಾಗಿರೋ ಋಣ ಇದೇನೆ. ಅಜಯ್, ಅಜಯ್, ಜಸ್ಟ್ ಮಿನಿಟ್ ಸರ್. ಯಸ್, ನಿಮ್ಮ ಮನೆಗೆ ಬಂದಿರೋ ಫೋನ್ನ ಕನೆಕ್ಟ್ ಮಾಡಿದ್ದಾರೆ. ಹಲೋ, ಹಾ ಅಜಯ್, ರಜನಿ ತೀರ ಹೋಗ್ಬಿಟ್ಲಂತೆ. ಪಾಪ, ನನ್ನ ಮಗಳು ಸತ್ತಷ್ಟೇ ಸಂಕಟ ಆಯ್ತಪ್ಪ. ಹಾ, ಏನು ಮಾಡೋಕ್ಕಾಗತ್ತೆ? ಹುಟ್ಟು ಸಾವು ನಮ್ಮ ಕೈಲಿಲ್ಲ, ಸಮಾಧಾನ ಮಾಡ್ಕೊ. ಅದು ಸರಿ, ಏನು ಫೋನ್ ಮಾಡಿದ್ದು? ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದೆ. ಈಗ ನಾನು ಉಳಿದಿರೋದು ಒಂದೇ ಒಂದು ಮಗು, ಅದರ ಭವಿಷ್ಯಕ್ಕೆ ನನ್ನ ದುಡ್ಡು ಬೇಕು, ಹೆಚ್ಚು ದುಡ್ಡು ಬೇಕು. ನೀವು ದುಡ್ಡು ಕೊಡೋ ಆಗಿದ್ರೆ ನಾನು ನಿಮ್ಮ ಕೇಸು ಡ್ರಾಪ್ ಮಾಡಿಬಿಡ್ತೀನಿ ಸರ್. ಹಾ ಹೌದಾ? ನಿನಗೆ ಎಷ್ಟು ಬೇಕೋ ಬಂದು ತಗೊಂಡು ಹೋಗಪ್ಪ. ಬೇಡಿ ಸರ್, ನಾನು ಅಲ್ಲಿಗೆ ಬಂದರೆ ಯಾರಿಗಾದರೂ ಅನುಮಾನ ಬರ್ಬೋದು. ಸರ್, ಕನಕಪುರ ರೋಡಲ್ಲಿ ಒಂದು ಕರಿ ಬಂಡೆ ಇದೆ, ನೀವು ಅಲ್ಲಿಗೆ ಬಂದ್ಬಿಡಿ. ಆಯಿತು, ಡೋಂಟ್ ವರಿ, ನಾವೇ ಅಲ್ಲಿಗೆ ಬಂದ್ಬಿಡ್ತೀವಿ. ಅವನು ಕಾಣಿಸ್ತಾ ಇಲ್ವಲ್ಲ? ರಣಹತ್ತುಗಳ, ನನಗೆ ಬೇಕಾಗಿರೋದು ನಿಮ್ಮ ಹಣ ಅಲ್ಲ, ನಿಮ್ಮ ಜೀವ. ನಮ್ಮ ಜೀವ ನಮ್ಮ ಹೃದಯದಲ್ಲೇ ಇಲ್ವಲ್ಲ ಅಜಯ್. ಅಂದ್ರೆ ನಮ್ಮನ್ನ ಕರೆಸಿದ್ದು ರಜನಿ ಪ್ರಾಣಕ್ಕೆ ಪ್ರಾಣ ಕೇಳೋದಕ್ಕೆ. ನಿನಗಿನ್ನೂ ಹಳೆ ಬುದ್ಧಿ ಹೋಗಿಲ್ಲ ಅಲ್ನು? ಇಲ್ಲ, ನಿಮ್ಮನ್ನೆಲ್ಲ ಒಟ್ಟಿಗೆ ಎದೆ ಸೀಳಿದ ಮೇಲೆ ನನಗೆ ಆ ಬುದ್ಧಿ ಹೊರಟೋಗ. Thank you.
ಮಾಡಿದ್ದು ಅರೆಸ್ಟ್ ಮಾಡಕ್ ಪ್ರಯತ್ನಿಸಿದ್ದು ಇದೇ ಕೈ ತಾನೆ? ಇನ್ಮೇಲೆ ಈ ಕೈನಲ್ಲಿ ಯಾವತ್ತೂ ಇಂಥ ಕೆಲಸ ಮಾಡ್ಕೋ. ಧರ್ಮ, ಇನ್ನೂ ಮುಗಿಸೋದು ಸರಿಯಲ್ಲ, ಮುಗಿಸ್ಬೋಣ. ಹ್ಮ್, ಕರೆಕ್ಟ್. ಡೋಂಟ್ ವರಿ, ಪ್ರಾಣಕ್ಕೇನು ಅಪಾಯ ಇಲ್ಲ, ಆದರೆ ವಿಧಿ ಇಲ್ಲದೆ ಬಲಗೈನ ಕತ್ತರಿಸಲೇಬೇಕಾಗುತ್ತೆ. ಡಾಕ್ಟರ್, ಐ ಆಮ್ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಅಪಾಯದಲ್ಲಿದ್ದವನ್ನ ಉಳಿಸಿ ಆಸ್ಪತ್ರೆಗೆ ಸೇರಿಸಿ ಪುನರ್ಜನ್ಮ ಕೊಟ್ರಿ, ನಿಮ್ಮ ಉಪಕಾರನ ನಾನೆಂದಿಗೂ ಮರೆಯೋದಿಲ್ಲ. ಇದರಲ್ಲಿ ನನ್ನ ಉಪಕಾರ ಏನು ಸರಿದೆ? ಆಪತ್ತಲ್ಲಿರೋನ ಕಣ್ಮೇಲೆ ಸಹಾಯ ಮಾಡದೆ ಹೋದ್ರೆ ನಾನೀ ಬಟ್ಟೆ ಹಾಕೊಂಡು ಏನ್ ಸರ್ ಪ್ರಯೋಜನ? ಗುಡ್, ವೆರಿ ಗುಡ್. ಸರಿ ಸರ್, ನಾನು ಮತ್ತೆ ಬರ್ತೀನಿ. ಸಂಪೂರ್ಣ ಗುಣವಾಗಿದ್ದೀರಾ, ನೀವಿನ್ನು ಹೋಗ್ಬೋದು. ಪಾಪು, ನಿನ್ ಡ್ಯಾಡಿ ನೋಡು, ಹೋಗಪ್ಪ. ಪಾಪು, ಯಾಕಪ್ಪ ಓಡು ಬಂದೆ? ಪಾಪು, ಅವರೇಪ್ಪ ನಿನ್ ಡ್ಯಾಡಿ. ಪಾಪು, 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 ನ್ಯಾಯದ ತಕ್ಕಡಿಯಲ್ಲಿದೆಯೋ? ಧೈರ್ಯವಿದ್ದರೆ ಭೂಮಿಗೆ ಬಾ, ದುಷ್ಟರ ಸತ್ತನ್ನು ಅಡಗಿಸು ಬಾ. ಬರ್ತೀಯ ನೀನು? ಬರ್ತೀಯ? ಬರೋಲ್ಲ. ನಿನಗೆಲ್ಲಿದೆ ಆ ಧೈರ್ಯ? ನಾನೇ ಮಾಡುವೆ ಈ ಕಾರ್ಯ. ಎಲ್ಲಿದೆಯೋ ದೇವಾ, ಎಲ್ಲಿದೆಯೋ?
ಹಾಗೆ ಕುಳಿತೀಹ ನಿನ್ನಯ ನ್ಯಾಯದ ತಕ್ಕಡಿಯಲ್ಲಿದೆಯೋ. ಮಡಿಲಿನ ಮುದ್ದಿನ ಕಂದನು ತಬ್ಬಲಿ ಮಗುವಾಗ ನ್ಯಾಯದ ಧ್ವಜವನ್ನು ಎತ್ತಲು ಹೊರಟವ ದ್ರೋಹಕ್ಕೆ ಗುರಿಯಾಗ ಮೋಸವ ಮಾಡುವ ಕಳ್ಳ ಕದೀಮಗೆ ಎಲ್ಲೆಡೆ ಜಯಕಾರ ಕೊಲೆಯನ್ನು ಮಾಡಿದ ಕ್ರೂರಿಗೆ ಗೌರವ ಕೊರಳಿಗೆ ಹೂಹಾರ ತಕ್ಕರು ವಂಚಿಸಿ ಕಪ್ಪಿಹನಲ್ಲ ಸತ್ಯಕ್ಕೆ ಬೆಲೆಯಿಲ್ಲ ಇಲ್ಲಿ ಸತ್ಯಕ್ಕೆ ನೆಲೆಯಿಲ್ಲ ಇದು ತಪ್ಪು 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 ಎಲ್ಲಿದೆಯೋ ದೇವಾ ಎಲ್ಲಿದೆಯೋ ತಪ್ಪಗೆ ಕುಳಿತಿಹ ನಿನ್ನಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ ದಾನಿಯ ವೇಷದಿ ಒಂದೆಡೆ ನಡೆದಿದೆ ವಸ್ತ್ರಗಳ ದಾನ ಭಕ್ತಿಯ ಸೋಗಲಿ ಒಂದೆಡೆ ನಡೆದಿದೆ ಮಂತ್ರಗಳ ಪಠನ ಮಮತೆಯ ತೋರುತ ಹೆಣ್ಣಿನ ಕೊರಳಿಗೆ ಕಟ್ಟಿಸಿ ತಾಳಿಯನು ಕೊನೆಯಲ್ಲಿ ಅವಳನೆ ಮೋಹಿಸಿ ಮೃಗಗಳು ಮುಗಿಸಿವೆ ಕಥೆಯನ್ನು ಉಕ್ಕಿನ ತೋಳಲ್ಲಿ ಸಿಂಹದ ಕೆಚ್ಚು ಉರಿಯುವೆ ಸೊಕ್ಕನ್ನು ದೇವಾದುರುಳರ ಸೊಕ್ಕನ್ನು ಇದು ಖಂಡಿತ 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 ಎಲ್ಲಿದೆಯೋ ದೇವಾ ಎಲ್ಲಿದೆಯೋ ತೆಪ್ಪಗೆ ಕುಳಿತಿಹ ನಿನ್ನಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ ಧೈರ್ಯವಿದ್ದರೆ ಭೂಮಿಗೆ ಬಾ ದುಷ್ಟರ ಸದ್ದನ್ನು ಅಡಗಿಸು ಬಾ ಬರ್ತೀಯ ನೀನು ಬರ್ತೀಯ ಬರೋಲ್ಲ ನಿನಗಿಲ್ಲಿದೆ ಆ ಧೈರ್ಯ ನಾನೇ ಮಾಡುವೆ ಈ ಕಾರ್ಯ ಎಲ್ಲಿದೆಯೋ ದೇವಾ ಎಲ್ಲಿದೆಯೋ ತೆಪ್ಪಗೆ ಕುಳಿತೀಹ ನಿನ್ನಯ ನ್ಯಾಯದ ತಕ್ಕಡಿ ಎಲ್ಲಿದೆಯೋ ನ್ಯಾಯದ ತಕ್ಕಡಿ ಎಲ್ಲಿದೆಯೋ ಹೋಗು ತಾತ ಅಲ್ಲಿದ್ದಾರೆ ತಾತ ಅಪ್ಪು ಪಾಪು ನನ್ನ ಹತ್ರ ಇರ್ತಾ ಇಲ್ಲ ಕೊನೆ ಪಕ್ಷ ನಿಮ್ಮ ಹತ್ರ ಆದರೂ ಸುಖವಾಗಿರಲಿ ಅಜಯ್ ಎಲ್ಲೋಗ್ತಿದೀಯ ನ್ಯಾಯ ಸತ್ತೋದಿ ಪ್ರಪಂಚದಲ್ಲಿ ಎಲ್ಲಿ ಪ್ರಿಯನು ಹಣವಂತರ ಮುಂದೆ ಅಮಾಯಕರ ಕೂಗು ಎಷ್ಟು ಮೂರ್ಖತನ ಅಂತ ಈಗ ಗೊತ್ತಾಗ್ತಾ ಇದೆ ಆದ್ರೆ ಒಂದು ಮಾತ್ರ ಸತ್ಯ ಆ ಪಿಶಾಚಿಗಳು ಪ್ರಾಣ ತೆಗೆಯುವವರೆಗೂ ನಾನು ಸಾಯಲ್ಲ ಅಜಯ್ ಅಜಯ್ ತಾತ ತಾತ ಅದು ಯಾರು ತಾತ ನಿನ್ ಪಪ್ಪ ಮರಿ ಅಲ್ಲ ನನ್ ಪಪ್ಪ ಆಗಿದ್ರೆ ನಂಗೆ ಹೊಡಿತಿದ್ನ ನಿನ್ನ ಹೊಡನ್ನ ಹೌದು ತಾತ ಪಟ್ಪಟ ಅಂತ ಕೆನ್ನೆ ಮೇಲೆ ಹೊಡೆದ್ಬಿಟ್ಟ ನೋಡು ಇದೇನಯ್ಯ ನಿನ್ ಕಣ್ಣಲ್ಲಿ ನೀರು ಯಾಕೆ ನಾನ್ ಮನುಷ್ಯ ಅಲ್ವಾ ಚೆಚ್ಚೆ ಆಗಲ್ಲಪ್ಪ ಹೀಗೆ ನಡಿಬೇಕು ಅಂತ ದೇವ್ರು ಅವ್ರವ್ರ ಹಣೆಯಲ್ಲಿ ಬರೆದು ಬಿಟ್ಟಿರ್ತಾನೆ ಪಾಪ ಈ ವಯಸ್ಸಿಗೆ ತಾಯಿನ ಕಳ್ಕೊಂಡಿರೋ ಈ ತಬ್ಲಿ ಮಗು ನೋಡಿದ್ರೆ ಕರಳಿಗೆ ಬೆಂಕಿ ಇಟ್ಟಾಗ ಆಗತ್ತೆ ಏನ್ ಮಾಡೋದಪ್ಪ ಒಬ್ರು ಚೆನ್ನಾಗಿರೋದನ್ನ ಇನ್ನೊಬ್ರು ಇಷ್ಟಪಡೋದಿಲ್ಲ ಒಬ್ಬ ಉದ್ಧಾರ ಆಗ್ಬೇಕಾದ್ರೆ ಇನ್ನೊಬ್ರು ನಾಶ ಆಗ್ಲೇಬೇಕಲ್ವಾ ಯಾಕಪ್ಪ ಇವತ್ತೊಂದು ನಮೂನೆ ಮಾತಾಡ್ತಿ ಒಂದೊಂದ್ಸಲ ನಮ್ ನಂಬಿಕೆ ನಮ್ಗೆನೆ ಮೃತ್ಯು ಆಗ್ಬಿಡುತ್ತೆ ಅಂತಾರೆ ಅದು ನಿಜನೇ ಇರ್ಬೇಕು ಪಾಪ
ನಿನ್ನ ಜಾಗದಲ್ಲಿ ನಾವೇ ಇದ್ರು ನೋವಾಗದು ಸಹಜ ತಾನೆ. ಪಾಪು ಹೋಗಿ ಆಡ್ಕೋಬೇಕು. ಅಯ್ಯೋ ಪಾಪ ಬಂದ್ರಯ್ಯ. ಏನು ಬಂದಿದ್ದು? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೂಂತ ಬಂದಿದ್ದೀನಿ. ನನ್ನ ಹತ್ರ ಏನ್ರೇ ಮುಖ್ಯವಾದ ವಿಷಯ? ನೋಡು ಚಂದ್ರು, ನಿನಗೆ ತಿಳಿದಿರೋ ಹಾಗೆ ನಾವು ನಮ್ಮ ಜನಕ್ಕೋಸ್ಕರ, ನಮ್ಮ ಸಮಾಜದ ಕಲ್ಯಾಣಕ್ಕೋಸ್ಕರ ದುಡಿತಿರೋ ಜನ. ನಮ್ಮ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತ ನಾವೆಲ್ಲ ಆಸೆ ಪಟ್ಟಿದ್ದೀವಿ. ನಿಮ್ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಸೇವೆ ಅಂದ್ರೆ ಯಾವ ತರದ ಸೇವೆ? ಹಿಂಗ್ ಸುತ್ತಿ ಬಳಸಿ ಮಾತಾಡೋದ್ರಿಂದ ಸಮಸ್ಯೆ ಬಗೆಹರಿಯುದಿಲ್ಲ. ಏನದೆ ಅದನ್ನ ನೇರವಾಗಿ ಹೇಳಿದ್ರ? ಹೌದು ನೋಡ್ ಚಂದ್ರು, ಮುಂದಿನ ತಿಂಗಳು ಬರ್ತಿರೋ ಮಹಾ ಚುನಾವಣೆಯಲ್ಲಿ ನಾವೆಲ್ಲರೂ ನಿಂತು ಗೆಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೀವ ಸ್ವಾರ್ಥಿಗಳೆಲ್ಲ ಮಂತ್ರಿಗಳಾಗಿ ನಮ್ ಜನನ ಅನ್ಯಾಯವಾಗಿ ಶೋಷಣೆ ಮಾಡ್ತಿದ್ದಾರೆ. ಅನ್ಯಾಯ ಅಕ್ರಮದಿಂದ ಅಮಾಯಕರನ್ನ ಜೀವಂತವಾಗಿ ಸುಡ್ತಿದ್ದಾರೆ. ಅದನ್ನ ತಪ್ಪಿಸ್ಬೇಕು ಅಂದ್ರೆ ನಮ್ಮಂಥವ್ರು ಮುಂದೆ ಬರಲೇಬೇಕು ತಾನೆ? ನೀವು ತಿಳಿದಿರೋ ತಪ್ಪು. ನಮ್ ಸರ್ಕಾರ ನಮ್ ಮಂತ್ರಿಗಳ ಬಗ್ಗೆ ಜನರಿಗೆ ಅಪಾರ ವಿಶ್ವಾಸ ಗೌರವ ಇದೆ. ಸೇವೆ ಮಾಡಬೇಕು ಅಂತಂದ್ರೆ ಮಂತ್ರಿಗಳಾಗಿ ಮಾಡಬೇಕು ಅಂತ ಇಲ್ಲ, ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ದಾರಿ ಇದೆಯಲ್ಲ. ನೀವಿರೋ ಅಧಿಕಾರದಲ್ಲಿ ಸರ್ಕಾರದ ಬಗ್ಗೆ ಅಕ್ರೆ ಇರಬೇಕಾದ್ದು ಸಹಜಾನೆ. ಜನಗಳ ಕುಂದುಕೊರತೆಗಳನ್ನ ನೀಗಿಸೋದಕ್ಕೋಸ್ಕರ ನಮ್ಮ ರಾಜ್ಯನ ರಾಮ ರಾಜ್ಯ ಮಾಡಬೇಕು. ಅದಕ್ಕೋಸ್ಕರ ಹೊರಟಿರೋ ನಮಗೆ ನಿನ್ನ ಉತ್ತೇಜನ ಸಿಕ್ಕೇ ಸಿಗುತ್ತೆ ಅನ್ನೋ ಬೆಟ್ಟದಂತ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ದೀವಿ. ಇದಕ್ಕೆ ನನ್ನಿಂದ ಏನ್ ಸಹಾಯ ನಿರೀಕ್ಷಿಸ್ತೀರಾ? ನೆಮ್ಮದಿಯಾಗಿರುವ ಜನಜೀವನದಾಗೆ ದೊಡ್ಡ ಕೋಲಾಹಲ ಎಬ್ಬಿಸಿ ನಿಮ್ಮ ಸರ್ಕಾರದ ಬಗ್ಗೆ ಪ್ರಜೆಗಳಿಗಿರುವ ಭರವಸೆನ ಬೇರ್ ಸಹಿತ ಕಿತ್ತು ಹಾಕಬೇಕು. ರೈತರನ್ನ ವಿದ್ಯಾರ್ಥಿಗಳನ್ನ ಎತ್ತಿಕಟ್ಟಿ ಸರ್ಕಾರದ ವಿರುದ್ಧ ಗಲಭೆ ಎಬ್ಬಿಸಬೇಕು. ಎದುರಿಗೆ ಬಂದವ್ರ ಕೈ ಕಾಲು ಮುರಿಬೇಕು. ಇನ್ನೂ ಅನ್ನದಲ್ಲಿ ಕಲ್ಲು ಮಣ್ಣು ಬೆರೆಸಬೇಕು. ಔಷಧಿನ ಕಲಬೆರಕೆ ಮಾಡಿ ರೋಗದಿಂದ ನರಳುತ್ತಿರೋ ರೋಗಿಗಳಿಗೆ ನಿರಂತರವಾಗಿ ವಿಶ್ರಾಂತಿ ಸಿಗೋ ಹಾಗೆ ಮಾಡಬೇಕು. ಇಷ್ಟೆಲ್ಲ ನಾವೇ ನಿಂತು ಮಾಡಿಸ್ತೀವಿ. ಜನರು ಸರ್ಕಾರದ ವಿರುದ್ಧ ಕಪ್ಪು ಬಾವುಟ ಹಿಡಿದು ಧಿಕ್ಕಾರ ಹಾಕಿ ನಮ್ಮನ್ನ ರಕ್ಷಣೆ ಮಾಡೋ ಹೊಸ ಸರ್ಕಾರ ಬರಲಿ ಅಂತ ಕೂಗು ಹಾಕಿ ಮಾಡ್ತೀವಿ. ನೀನು ಮಾಡಬೇಕಾದ ಸಹಾಯ ಇಷ್ಟೇ. ಇಷ್ಟೆಲ್ಲ ಗಲಭೆ ನಡೀತಿದ್ರು ನಿನ್ನ ಪೊಲೀಸ್ ಇಲಾಖೆ ಕಂಡ್ರು ಕಾಣ್ದಾಗೆ ಕೈ ಕಟ್ಕೊಂಡು ನಿಂತಿರ್ಬೇಕು. ಸ್ನೇಹಿತರಾಗಿದ್ದಕ್ಕೆ ಇನ್ನು ಬರ್ತಿದ್ದೀರಾ? ಇಲ್ಲದೆ ಹೋಗಿದ್ರೆ ನಿಮ್ಮನ್ನ ಸುಟ್ಟ. ಅಧಿಕಾರ ಬಿಡಿ, ಅಧಿಕಾರ ಬಿಡಿ. ಕೈಲಾಗದವರು, 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 ಕೈಲಾಗದವರು. ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ, ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ, ಅನ್ನದಾನಪ್ಪನಿಗೆ, 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 ಅನ್ನದಾನಪ್ಪನಿಗೆ. ಕೈಲಾಗದವರು, ಕೈಲಾಗದವರು, ಕೈಲಾಗದವರು. ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ, ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ. ಕೈಲಾಗದವರು, 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 ಕೈಲಾಗದವರು. ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ, ಆಹಾರ ಮಂತ್ರಿ ಅನ್ನದಾನಪ್ಪನವರಿಗೆ, ಅನ್ನದಾನಪ್ಪನಿಗೆ. ಓ ಬಾರಯ್ಯ ಚಂದ್ರು, ಒಳ್ಳೆ ಟೈಮ್ಗೆ ಬಂದಿದೀಯಾ. ಕಮಾನ್ ರಾಕ್ಷಸರ, ಕೊನೆಗೂ ಹೇಳ್ದಂಗೆ ಮಾಡಿಬಿಟ್ಟ. ನಾವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನ ಮುಗಿಸ್ದೆ ಬಿಡೋದೇ ಇಲ್ಲ. ಅಂದ ಹಾಗೆ ಆಹಾರ ಮಂತ್ರಿ ಅನ್ನದಾನಪ್ಪ ಸ್ವರ್ಗ ಸೇರ್ದ ತಾನೆ? ಪಾಪ,
ಯಮಧರ್ಮರಾಜನ ಕಣ್ಣು ಬಿದ್ದ ಮೇಲೆ ಮುಗಿತಲ್ರಿ ಕತೆ. ರಾಜಕೀಯ ಅಂದ್ಮೇಲೆ ಇವೆಲ್ಲ ಕಾಮನ್ ತಾನೆ. ಕಮಾನ್ ಕಮಿಷನರ್, ತಲೆಯಲ್ಲಿರೋ ಬಿಸಿ ಸ್ವಲ್ಪ ತಣ್ಣಗಾಗಬೇಕಾದ್ರೆ ಏನಾದ್ರೂ ರಿಲ್ಯಾಕ್ಸೇಷನ್ ಬೇಕೇ ಬೇಕು. ಬಾರಯ್ಯ ತಗೋ ಪಾಪಿಗಳ, ಇವತ್ತಿಗೆ ನಿಮ್ಮ ಆಯಸ್ಸು ಮುಗಿತು ಅಂತ ತಿಳ್ಕೊಳ್ಳಿ. ಸುಮ್ನೆ ಯಾಕೆ ಕೂಗಾಡ್ತೀಯ? ನಮ್ ಸಾವು ಯಾವಾಗ ಅಂತ ಆ ಯಮನಿಗೆ ಗೊತ್ತಿಲ್ಲ. ನಮ್ದು ವಜ್ರ ದೇಹಗಳು. ಹೌದು ತಮ್ಮ, ನಿನ್ ಪಿಸ್ತೂಲ್ ಗುಂಡು ನಮ್ ಶರೀರದೊಳಗ ಹೋಗೋದೇ ಇಲ್ಲ. ಹೋಗುತ್ತೋ ಇಲ್ವನ್ನ ಈಗ ಗೊತ್ತಾಗುತ್ತೆ. ಇದರಲ್ಲಿರೋ ಆರು ಗುಂಡಲ್ಲಿ ನಿಮ್ಮ ಐದು ಜನನು ಕೊಂದು ನಿಮ್ ಸ್ನೇಹ ಮಾಡಿದ ತಪ್ಪಿಗೆ ಆರನೇ ಗುಂಡಿಂದ ನಾನು ಸಾಯ್ತೀನಿ. ನೀನ್ ಇಷ್ಟು ಬೇಗ ಸತ್ತೋದ್ರೆ ಮುಂದೆ ನಮ್ ಕತೆ ಹೇಗಪ್ಪ? ಚುನಾವಣೆ ಮುಗ್ದೋಗ್ಲಿ, ಆಮೇಲೆ ನಾವೇ ಸಾಯಿಸು ಏರ್ಪಾಟ್ ಮಾಡೋಣ. ಮಿತ್ರ ದ್ರೋಹಿಗಳ ಒಂದ್ ಮೇಲೆ ನಿನ್ ಎದೆ ಬಿರ್ದು ಹೋಗುವಂತ ಇನ್ನೊಂದು ವಿಷಯ ಇದೆ, ಅದು ನೋಡಿದ ಮೇಲೆ ನಮ್ಮನ್ನು ಶೂಟ್ ಮಾಡುವಂತೆ. ಬಾ ಚಂದ್ರು ನೋಡುವಂತೆ. ನೋಡಿ ತೃಪ್ತಿ ಪಡುವಂತೆ, ತೃಪ್ತಿ ಪಟ್ಟು ನೆಮ್ಮದಿಯಾಗಿರುವಂತೆ, ನೆಮ್ಮದಿಯಾಗಿ ಸಂತೋಷ ಪಡುವಂತೆ, ಸಂತೋಷದಿಂದ ಆಮೇಲೆ ನಮ್ಮನ್ನು ಮುಗಿಸುವಂತೆ. ನಡಿ ಚಂದ್ರು. ನನ್ ಮೊಮ್ಮಗನ್ ಸಾಯಿಸ್ಬಿಡಿ, ನಿಮ್ ಕೈ ಮಗು ಕೇಳ್ಕೊತೀನಿ, ನನ್ ಪಾಪನ ಏನು ಮಾಡ್ಬೇಡಿ. ಎಲ್ಲಿ ಹೋಯ್ತು ನಿನ್ನ ಪೌರುಷ? ಒಂದು ಕೊಲೆ ಮಾಡ್ಬೇಕಾದ್ರೆ ಎಷ್ಟೋ ಧೈರ್ಯ ಇರಬೇಕು. ಅಂಥದ್ರಲ್ಲಿ ಸರ್ಕಾರನೇ ಉರುಳಿಸಿ ಇನ್ನೊಂದು ಸರ್ಕಾರನ ಸ್ಥಾಪನೆ ಮಾಡಕ್ ಹೊರಟಿರೋ ನಮಗೆ ಇನ್ನೆಷ್ಟು ಬುದ್ಧಿ ಇರಬೇಕು. ನಾ ಹೂ ಅಂದ್ರೆ ಆ ಜಾಗದಿಂದ ನಿನ್ನ ಪಾಪು ಸರ್ಪದ್ರೋಷಕ್ಕೆ ತುತ್ತಾಗತ್ತೆ. ಪ್ಲೀಸ್ ನನ್ ಮಗನ್ ಮಾತ್ರ ಸಾಯಿಸ್ಬೇಡಿ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡ್ಲೇಬೇಕು ಚಂದ್ರು, ಕಬ್ಬಣ ಕಾಯಿಸ್ದೆ ಬಗ್ಗೋಲ್ಲ ಮನುಷ್ಯ, ಒಳ್ಳೆ ಮಾತಿಗೆ ದಾರಿಗೆ ಬರೋಲ್ಲ. ಹ್ಮ್ ನೋಡಪ್ಪ, ನಿನ್ನ ದೃಷ್ಟಿಯಾಗಿ ಈಗಿನ ಮಂತ್ರಿಗಳೆಲ್ಲ ಒಳ್ಳೆಯವರೇ, ಜನ ಅವ್ರನ್ನ ದೇವ್ರು ಅಂತ ಪೂಜಿಸ್ತಾರೆ, ಆರಾಧಿಸ್ತಾರೆ. ನಿಜ, ಒಂದು ವೇಳೆ ಅವ್ರನ್ನೇ ಇಲ್ದಾಗ ಮಾಡಿಬಿಟ್ರೆ ಅಂದ್ರೆ ಸಿಂಪಲ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪಾರ್ಟಿ ಮೀಟಿಂಗ್ಗೆ ಎಲ್ಲಾ ಮಂತ್ರಿಗಳು ಚಾಮುಂಡಿ ಭವನದಲ್ಲಿ ಸೇರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬಾಂಬ್ಗಳನ್ನ ವಿಶೇಷವಾಗಿ ತಯಾರಿಸಿದ್ದೀವಿ. ಎಲ್ಲಾ ಮಂತ್ರಿಗಳು ಒಳಗಡೆ ಬಂದ ತಕ್ಷಣ 12:10 ನೀನು ಹೊರಗಡೆ ಬಂದು ಬರೋಬರಿ 12:15 ಸರಿಯಾಗಿ ಬಾಂಬ್ ಸಿಡಿದು ಬಿಲ್ಡಿಂಗು ಭೂಗತ ಆಗ್ತದೆ. ಅದರ ಜೊತೆಯಾಗಿ ನಿಮ್ ಮಂತ್ರಿ ಮಂಡಲೂ ಸಮಾಧಿ ಆಗ್ತದೆ. 12:20 ಈ ನಿನ್ನ ಮೊಮ್ಮಗನ್ನ ನಿನಗೆ ಒಪ್ಪಿಸ್ಬಿಡ್ತೀವಿ. ಯಾಕೆ ಪೆಚ್ಚಾಗ್ಬಿಟ್ಟೆ ಚಂದ್ರು? ಸ್ವಲ್ಪ ಕಷ್ಟದ ಕೆಲಸಾನೆ, ಅದಕ್ಕೆ ಅಂತಾನೆ ನಿನ್ನ ಜೊತೆ ಇರೋ ಸಿಬ್ಬಂದಿ ಎಲ್ಲ ನಮ್ಮ ಕಡೆಯವರೇ ಇರ್ತಾರೆ. ಏನಂತೀಯ, ಈ ಕೆಲಸ ನಿನ್ನಿಂದ ಸಾಧ್ಯನಾ? ನಮ್ಮ ಮಗು ಮಾತ್ರ ಏನು ಮಾಡಬೇಡಿ, ಮತ್ತು ಈ ಮೃತ್ಯು ಪಂಜರದಿಂದ ಬಿಡುಗಡೆ ಮಾಡಿ. ಹೇಳ್ದಾಗೆ ಕೇಳ್ತೀನಿ, ನೀವು ಹೇಳ್ದಾಗೆ ಕೇಳ್ತೀನಿ. ನಿನ್ನ ಮೊಮ್ಮಗನ್ನ ದೇವರೊಳಗೂ ಸಾಯಿಸೋದಿಲ್ಲ. ರಾಜಕೀಯ ಮಾಡೋರಿಗೆ ಮನುಷ್ಯತ್ವ ಇಲ್ಲದೆ ಇರಬಹುದು, ಆದ್ರೆ ಕರುಣೆ ಮಮತೆ ಹೋಗೋದಿಲ್ಲ. ಚಂದ್ರು, ನೀನೇನಾದ್ರೂ ಪ್ಲೇ ಮಾಡೋದಿಕ್ಕೆ ಪ್ರಯತ್ನ ಪಟ್ರೆ ಈ ನಿನ್ನ ವಂಶದ ಕುಡಿ ಹೆಣ ಸಹಿತ ನಿನಗೆ ಸಿಗೋದಿಲ್ಲ. ಪೆಟ್ಕೋ, ನಿನ್ನ ಮಗಳ ರಜನಿನ ಬಲಾತ್ಕಾರ ಮಾಡಿ ತೂಗ ಹಾಕಿದವರು ನಾವೇ. ನಿನ್ನ ಅಳಿಯ ಅಜಯನ್ ಕುರೂಪಗೊಳಿಸಿ ಕೈ ಜಜ್ಜ ಹಾಕಿದ್ದು ನಾವೇ. ಇನ್ಸ್ಪೆಕ್ಟರ್ ಮೋಹನ್ ಸುಟ್ಟು ಹಾಕಿದ್ದು ನಾವೇ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡು. ನಿನ್ನೆನೆಲ್ಲ ಕೇಳಾಯ್ತಲ್ಲ,
ತಾವಿನ್ನು ಹೊರಡಬಹುದು. ಯಾಕೆ ಸರ್ ಒಂಥರ ಇದ್ದೀರ? ಕರ್ತವ್ಯ ಕರ್ತವ್ಯ ಅಂತ ನನ್ನ ಕರ್ಣೆ ಬಲಿ ಕೊಟ್ಬಿಟ್ಟೆ. ಇದ್ದಿದ್ದು ಒಂದು ವಂಶದ ಕುಡಿನ ಅಪಾಯ ಸಿಕ್ಕಿಸ್ಬಿಟ್ಟೆ. ಅಂದ್ರೆ ನಮ್ಮ ಪಾಪುನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿರೋದು ಯಾರು? ಆ ಐದು ಜನ ದೇಶದ್ರೋಹಿಗಳು. ಅವ್ರು ಹೇಳಿದ ಮಾತನ್ನ ನಾನು ನಡೆಸದೆ ಹೋದ್ರೆ ನಮ್ಮ ಪಾಪುನ ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದಾರೆ. ಏನ್ ಕೆಲಸ ಮಾಡ್ಬೇಕಂತೆ? ನಾಳೆ ಪಾರ್ಟಿ ಮೀಟಿಂಗ್ ನಡೆಯೋ ಸಮಯದಲ್ಲಿ ಇಡೀ ಚಾಮುಂಡಿ ಭವನನೇ ಬ್ಲಾಸ್ಟ್ ಮಾಡ್ತಾರಂತೆ. ಅದಕ್ಕೆ ನಾನು ಸಹಕಾರ ನೀಡಬೇಕಂತೆ. ಓ ಆಯ್ತು, ನೀವೇನು ನಿರ್ಧಾರ ತಗೊಂಡ್ರಿ? ನನ್ನ ಕರ್ತವ್ಯ ನನ್ನ ಕಂದನ ಕೊರಳಿಗೆ ಉರುಳಾಗಬಾರ್ದು. ಈಗ ಒಂದು ಜೀವ ಕಳ್ಕೊಂಡು ನೋವು ಅನುಭವಿಸ್ತಿರೋದೇ ಸಾಕಾಗಿದೆ. ಇನ್ನೊಂದು ಜೀವ ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ನೀವೇ ತೀರ್ಮಾನ ತಗೋದಿಲ್ಲ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ಒಂದೇ ಒಂದು ಮಗುವಿನ ಪ್ರಾಣಕ್ಕೋಸ್ಕರ ಅಷ್ಟೊಂದು ಪ್ರಜಾನಾಯಕರನ್ನ ಬಲಿ ತಗೋತೀರಾ? ಕಾನೂನಿನ ರಕ್ಷಕರು ಅಂತ ಜನ ನಿಮ್ಮಲ್ಲಿಟ್ಟಿರೋ ನಂಬಿಕೆಗೆ ವಿಶ್ವಾಸಕ್ಕೆ ದ್ರೋಹ ಮಾಡ್ತೀರಾ? ಬೇಡಿ ಸರ್, ನಿಮ್ ಕೈಲಿ ಅಧಿಕಾರ ಕೊಟ್ಟಿರೋದು ದುಷ್ಟರನ್ನ ಶಿಕ್ಷಿಸೋದಕ್ಕೆ, ಅವ್ರ ಜೊತೆಲೇ ಸೇರಿ ಅವ್ರಿಗೆ ಸಹಾಯ ಮಾಡಕ್ಕಲ್ಲ. ದಯವಿಟ್ಟು ಅಷ್ಟೊಂದು ಸ್ವಾರ್ಥಿಗಳಾಗ್ಬೇಡಿ. ಹೌದು, ನಾನು ಸ್ವಾರ್ಥಿ, ಕಟುಕ, ಕ್ರೂರಿ, ಇನ್ನು ಏನ್ ಬೇಕಾದ್ರೂ ಹೇಳು. ನನ್ನ ದೇಶ ದ್ರೋಹಿ, ಕರ್ತವ್ಯ ಭ್ರಷ್ಟ ಅಂತ ನೇಣಾಕ್ಸು. ನನ್ನ ಪಾಪನ ಮಾತ್ರ ಉಳಿಸ್ಕೊಂಡೇ ಉಳಿಸ್ಕೋತೀನಿ. ಉಳಿಸೋಣ ಸರ್, ಖಂಡಿತ ಉಳಿಸೋಣ. ಆದ್ರೆ ಹೇಡಿತನದಿಂದ ಅಲ್ಲ, ದೇಶದ್ರೋಹದಿಂದ ಅಲ್ಲ, ಧೈರ್ಯದಿಂದ, ಸಾಹಸದಿಂದ, ವೀರಾವೇಶದಿಂದ, ಈ ವಜ್ರ ಮುಷ್ಟಿಯಿಂದ. Thank you.
ಯುವರ್ ಆನರ್, ಇದೇ ನನ್ನ ಕರಾಳ ಜೀವನ ಯುವರ್ ಆನರ್. ನನ್ನಂತ ಕೊಲೆಗಾರನಿಗೆ ನೀವು ಕರುಣೆ ಕನಿಕರೆ ಏನು ತೋರಿಸಬೇಕಾಗಿಲ್ಲ. ನೇಣಗಂಬಕ್ಕೆ ಕಳಿಸಿ. ದೇಶದ್ರೋಹಿಗಳನ್ನು ಕೊಂದರೂ ನಾನು ಒಬ್ಬ ಅಪರಾಧಿನೇ. ಆಪಾದಿತ ಅಜಯ್ಗೆ ಕಾನೂನಿನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆಯನ್ನೇ ವಿಧಿಸಬೇಕು. ಆದರೆ ಆರೋಪಿಯು ರಾಷ್ಟ್ರ ನಾಯಕರ ರಕ್ಷಣೆಗಾಗಿ ಸಮಾಜಘಾತುಕರನ್ನು ಕೊಲ್ಲಲೇಬೇಕಾಯಿತು. ಆದ್ದರಿಂದ ಅಜಯ್ಗೆ 5 ವರ್ಷ ಸಾಧಾರಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ರೆಡಿ,